రాజా నీ సన్నిధిలోనే ఉంటానయ్యా Hallelujah.
ಸ್ವಾಮಿ. ದೇವ್ರೇ ಅಪ್ಪ, ಈ ಒಳ್ಳೆ ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೇ. ಈಗ ನಮ್ಮ ಈ ಒಂದು ತುತಿಗಳಿಂದ ಸ್ವಾಮಿ ನಿನ್ನ ಪವಿತ್ರ ನಾಮವನ್ನ ಕೀರ್ತಿಸಲು ನೀನು ಕೊಟ್ಟ ಮಹಾಭಾಗ್ಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ಸಮಯದಲ್ಲಿ ದೇವ್ರೇ ನಿಮ್ಮ ದಾಸರ ಮೂಲಕವಾಗಿ ನಮ್ಮನ್ನ ಮಾತನಾಡು, ನಮ್ಮನ್ನ ಬಲಪಡಿಸು ಕರ್ತನೆ, ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೇನ್. ಒಂದು ಸಮಯದಲ್ಲಿ ಪಾಸ್ಟರ್ ಸೈಮನ್ ಅವರು ನಮ್ಮೆಲ್ಲರಿಗೆ ವಾಕ್ಯವನ್ನ ಬೋಧಿಸ್ತಾರೆ. ಈ ಸಮಯವನ್ನ ಪಾಸ್ಟರ್ ಸೈಮನ್ ಅವರಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಒಳ್ಳೆ ಹಾಡಾಡಿದ್ರಿ ತೆಲುಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಮೋಶೆಯ ಜೀವಿತದಲ್ಲಿ ದೇವರು ಅನುಗ್ರಹಿಸಿದಂಥ ಮೂರು ಹಬ್ಬಗಳ ಬಗ್ಗೆ ನಾವು ನೋಡೋಣ. ಯಾಕಂದರೆ ಈ ಮೂರು ಹಬ್ಬಗಳು ಕೂಡ ತುಂಬ ಪ್ರಾಮುಖ್ಯವಾದವುಗಳೆಂಬುದಾಗಿ ನೋಡ್ತೇವೆ. ತುಂಬ ಸಲ ಬೈಬಲಲ್ಲಿರುವಂತಹ ಹಬ್ಬಗಳ ಬಗ್ಗೆ ನಾವು ಯೋಚನೆ ಮಾಡುವಾಗ ಇದ ಬರೀ ಇಸ್ರಾಯೇಲರಿಗೆ ಮಾತ್ರ ಕೊಡಲ್ಪಟ್ಟಿರುವಂತಹ ಹಬ್ಬಗಳೆಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಇವುಗಳ ಗೂಢಾರ್ಥ ನಮಗೆ ಗೊತ್ತಾಗೋದಿಲ್ಲ, ಏನಕ್ಕಾಗಿ ದೇವರು ಈ ಹಬ್ಬಗಳನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಮುಖ್ಯವಾಗಿ ಹೇಳೋದಾದ್ರೆ ಇಸ್ರಾಯೇಲರಿಗೆ ದೇವರು ಏಳು ಹಬ್ಬಗಳನ್ನ ಕೊಟ್ಟಿದ್ದಾರೆ. ಅವನ್ನ ವಾರ್ಷಿಕ ಹಬ್ಬಗಳೆಂಬುದಾಗಿ ಕರಿತೀವಿ. ಆ ಏಳು ಹಬ್ಬಗಳಲ್ಲಿ ಮೂರನ್ನ ಮಾತ್ರ ತುಂಬಾ ಪ್ರಾಮುಖ್ಯವಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೆ. ಇನ್ನು ಬೇರೆ ಹಬ್ಬಗಳು ಬೇರೆ ಬೇರೆ ಸಮಯ ಸಂದರ್ಭಗಳಲ್ಲಿ ದೇವ್ರು ಕೊಟ್ಟಿದ್ದಾರೆ. ಆದ್ರೆ ಈ ಧರ್ಮಶಾಸ್ತ್ರ ಅಂತ ನಾವೇನ್ ಹೇಳ್ತೀವಿ, ಮೋಶೆ ಬರೆದಿರುವಂತ ಧರ್ಮಶಾಸ್ತ್ರ, ಅದು ಮೊದಲ ಐದು ಪುಸ್ತಕಗಳು, ಅದನ್ನ ಮೋಶೆಯ ಧರ್ಮಶಾಸ್ತ್ರ ಅಂತ ನಾವು ಕರಿತೀವಿ. ಸೊ ಅದರಲ್ಲಿ ದೇವರು ಅತಿ ಪ್ರಾಮುಖ್ಯವಾಗಿ ಈ ಮೂರು ಹಬ್ಬಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ, ಅದನ್ನ ಪ್ರತಿ ವರ್ಷ ಮಾಡಲೇಬೇಕೆಂಬುದಾಗಿ ಹೇಳಿದ್ದಾರೆ. ಸೊ ಇವತ್ತು ಉಪನ್ಯಾಸ ನಾಲ್ಕನ್ನ ಮೋಶೆ ಜೀವಿತದಲ್ಲಿ ನಾವು ನೋಡ್ತಾ ಇರೋದು ಅಂಶ, ಮೋಶೆ ಮೂಲಕ ಮೂರು ಜಾತ್ರೆಗಳು ಅಥವಾ ಹಬ್ಬಗಳು ಕೊಡಲ್ಪಟ್ಟವೆಂಬುದಾಗಿ ನಾವು ನೋಡ್ತೀವಿ. ಮೋಶೆ ಮೂಲಕ ದೇವರು ಇಸ್ರಾಯೇಲರೆಲ್ಲರಿಗೂ ಕೂಡ ಈ ಹಬ್ಬಗಳನ್ನ ಕೊಟ್ಟಿರೋದನ್ನ ನಾವು ನೋಡ್ತೇವೆ. ಈ ಮೂರು ಹಬ್ಬಗಳು ಕೂಡ ವಿಶೇಷವಾಗಿ ವಿಮೋಚನಾ ಕಾಂಡ 23:14-19 ವಾಕ್ಯದಲ್ಲಿ ನಾವು ನೋಡ್ಬೋದು. ವಿಮೋಚನಾ ಕಾಂಡ 23:14-19 ಓದೋಣ. ನೀವು ವರ್ಷಕ್ಕೆ ಮೂರಾವರ್ತಿ ನನಗೆ ಜಾತ್ರೆ ಮಾಡಬೇಕು. ಉಳಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಒಂದು. ಮೊದಲನೇದು ಉಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಒಂದು. ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ ಏಳು ದಿವಸವೂ ಉಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲೇ ಐಗುಪ್ತ ದೇಶದಿಂದ ಹೊರಟು ಬಂದಿರಲ್ಲ, ಒಬ್ಬನೂ ಕೈಯಲ್ಲಿ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ, ಸುಗ್ಗಿಯ ಜಾತ್ರೆಯನ್ನು ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ, ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು. ವರ್ಷಕ್ಕೆ ಮೂರಾವರ್ತಿ ನಿಮ್ಮೆಲ್ಲರೂ ಗಂಡಸರೆಲ್ಲರೂ ನಿಮ್ಮೆಲ್ಲರಲ್ಲಿರುವ ಗಂಡಸರೆಲ್ಲರೂ ಕರ್ತನಾದ ಯೆಹೋವನ ಸನ್ನಿಧಿಗೆ ಬರಬೇಕು. ನನಗೆ ಯಜ್ಞವನ್ನು ಮಾಡುವಾಗ ಆ ಯಜ್ಞ ಪಶುವಿನ ರಕ್ತದೊಡನೆ ಉಳಿಯಾದ ಹಿಟ್ಟನ್ನು ಸಮರ್ಪಿಸಬಾರದು. ನನ್ನ ಜಾತ್ರೆಯಲ್ಲಿ ನೀವು ನನಗೆ ಸಮರ್ಪಿಸಬೇಕಾದ ಪಶುವಿನ ಒಪೆಯನ್ನು ಮಾರನೇ ದಿನದವರೆಗೂ ಇಡಲೇಬಾರದು. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ
ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಾದ ಯಹೋವನ ಮಂದಿರಕ್ಕೆ ತರಬೇಕು ಎಂಬುದಾಗಿ. ಇದರಲ್ಲಿ ಮೂರು ಹಬ್ಬಗಳು ಇರೋದನ್ನ ನಾವು ನೋಡ್ತೇವೆ. ಆ ಒಂದೊಂದು ಹಬ್ಬವನ್ನು ಕೂಡ ನಾವು ನೋಡೋಣ. ಮೊದಲನೇದಾಗಿ ನಾವು ನೋಡ್ತಾ ಇರುವಂತದ್ದು ಮೊದಲನೇ ಹಬ್ಬ, ದೇವರು ಪಸ್ಕಾ ಹಬ್ಬವನ್ನು ಅಂದರೆ ಹುಳಿಯಿಲ್ಲದ ರೊಟ್ಟಿಯ ಜಾತ್ರೆಯನ್ನು ಆಚರಿಸಲು ಹೇಳಿದನು ಎಂಬುದಾಗಿ. ಮೊದಲನೇ ಹಬ್ಬ ಇಸ್ರಾಯೇಲಿಯರಲ್ಲಿ ಮೊದಲನೇ ಹಬ್ಬ ಬಂದು ಹುಳಿಯಿಲ್ಲದ ರೊಟ್ಟಿಯ ಜಾತ್ರೆ ಅಂತೀವಿ, ಇಲ್ಲಾಂದ್ರೆ ಅದನ್ನ ಪಸ್ಕಾ ಹಬ್ಬ ಅಂತಾನು ಕರಿತೀವಿ. ಬೈಬಲಲ್ಲಿ ಕೆಲವು ಸಲ ಮಾತ್ರ ಪಸ್ಕಾ ಹಬ್ಬ ಅಂತ ಇರೋದು, ಆದ್ರೆ ಅನೇಕ ಬಾರಿ ಹುಳಿಯಿಲ್ಲದ ರೊಟ್ಟಿಯ ಜಾತ್ರೆ ಅಥವಾ ಹಬ್ಬ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದನ್ನ ಓದುವಾಗಲೆಲ್ಲ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಪಸ್ಕಾ ಅಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ಪಾಸ್ ಓವರ್ ಅಂತ ಹೇಳಿ ಕರೀತ. ಪಾಸ್ ಓವರ್ ಅಂದ್ರೆ ದಾಟಿ ಹೋಗು ಎಂಬುದಾಗಿ ಅರ್ಥ ಬರುತ್ತೆ. ಏನನ್ನ ದಾಟಿ ಹೋಗ್ಬೇಕು? ದೇವರು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಆಜ್ಞಾಪಿಸ್ತಾರೆ. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಇಸ್ರಾಯೇಲರೆಲ್ಲರೂ ಕೂಡ ಬಲಿಯನ್ನ ಸಮರ್ಪಿಸಬೇಕು. ಆ ಬಲಿಯ ರಕ್ತವನ್ನ ತೆಗೆದುಕೊಂಡು ಬಾಗಿಲುಗಳ ನಿಲುವುಗಳಿಗೆ, ಅಡ್ಡಪಟ್ಟಿಗಳಿಗೂ ನಿಲುವುಗಳಿಗೂ ಹಚ್ಚಬೇಕು, ಆ ರಕ್ತವನ್ನ ಹಚ್ಚಬೇಕು ಎಂಬುದಾಗಿ ದೇವರು ಆಜ್ಞಾಪಿಸ್ತಾರೆ. ಕಳೆದ ವಾರ ನಾವು ನೋಡಿದ್ವಿ ಇಸ್ರಾಯೇಲಲ್ಲಿ ಇಸ್ರಾಯೇಲಿನವರೆಲ್ಲರೂ ಕೂಡ ಐಗುಪ್ತ ದೇಶದಲ್ಲಿ ಇರ್ತಾರೆ. ಇಸ್ರಾಯೇಲರೆಲ್ಲರೂ ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ತಾರೆ. ನಮಗ್ ಗೊತ್ತು ಎಷ್ಟು ವರ್ಷ ಅವರಿಲ್ಲ ಅಲ್ಲಿರ್ತಾರೆ ಅಂದ್ರೆ 400 ವರ್ಷಗಳು. ಯೋಸೆಫನ ಜೀವಿತವನ್ನು ಕೂಡ ಸೇರಿಸಿ ನಾವು ನೋಡುವಾಗ 430 ವರ್ಷಗಳು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇರ್ತಾರೆ. ಸೊ ಆ ಮುಖ್ಯವಾಗಿ 400 ವರ್ಷಗಳು ಅಲ್ಲಿ ಯಾಕಿದ್ರು, 70 ಜನ ಹೋಗುವಂತ ಆ ಇಸ್ರಾಯೇಲರು, ಯಾಕೊಬ್ಬನ ಕುಟುಂಬದವರೆಲ್ಲ 70 ಜನ ಐಗುಪ್ತ ದೇಶಕ್ಕೆ ಹೋಗ್ತಾರೆ ಅಂತ ವಿಮೋಚನಾ ಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 1-2ನೇ ವಚನದಲ್ಲಿ ನಾವು ನೋಡ್ತೀವಿ. ಸೊ ಆ 40 ಜನರು, ಆ 70 ಜನರು 400 ವರ್ಷಗಳು ಐಗುಪ್ತ ದೇಶದಲ್ಲಿ ಇದ್ದುಕೊಂಡು 400 ವರ್ಷಗಳಲ್ಲಿ ಹೆಚ್ಚು ಕಮ್ಮಿ 30 ಲಕ್ಷಕ್ಕೂ ಅಧಿಕವಾಗಿ ಅವರು ಜಾಸ್ತಿ ಆಗ್ತಾರೆ. ಅದಕ್ಕೋಸ್ಕರನೇ ಕಳೆದ ಉಪನ್ಯಾಸಗಳಲ್ಲಿ ನಾವು ನೋಡಿದ್ವಿ ಫಾರೋಹನಿಗೆ ಭಯ ಆಗ್ಬಿಡುತ್ತೆ. ಈ ಇಸ್ರಾಯೇಲರನ್ನ ನಾವು ಹೀಗೇನೆ ಬಿಟ್ರೆ ಇವರು ಜನಸಂಖ್ಯೆಯಲ್ಲಿ ಜಾಸ್ತಿ ಆಗಿ ನಮ್ಮ ಮೇಲೇನೆ ಯುದ್ಧಕ್ಕೆ ಬರಬಹುದು ಅಥವಾ ಶತ್ರುಗಳ ಜೊತೆ ಸೇರಿ ನಮ್ಮ ಮೇಲೆ ಬರಬಹುದು ಎಂಬುದಾಗಿ, ನಮ್ಮ ವಿರುದ್ಧವಾಗಿ ತಿರುಗಿ ಬೀಳಿದ್ರು ಬೀಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಗಂಡು ಕೂಸುಗಳನ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಾರೆ. ಹಾಗೇನೆ ಸಾಯಿಸ್ತಾರೆ ಕೂಡ. ಸೊ ಈ ರೀತಿ 10 ಉಪದ್ರವಗಳು ಐಗುಪ್ತರ ಮೇಲೆ ಬಂತು ಎಂಬುದಾಗಿ ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ಯಾವ್ಯಾವ ರೀತಿ, ಈಗ ನೈಲ್ ನದಿಯನ್ನ ಮತ್ತೆ ಐಗುಪ್ತ ದೇಶದಲ್ಲಿ ಎಲ್ಲ ನೀರನ್ನ ರಕ್ತವನ್ನಾಗಿ ಮಾರ್ಪಡಿಸಿದ್ದಾಗ್ಲಿ, 3 ದಿನ ಕಾರ್ಗತ್ತಲೆ ಮತ್ತೆ ಇನ್ನು ಆ ಬೊಬ್ಬೆಗಳ ತರ ಆಮೇಲೆ ಇನ್ನು 3 ದಿನ ಆನೆಕಲ್ಲಿನ ಮಳೆ ಬಿತ್ತು ಎಂಬುದಾಗಿ ನಾವು ನೋಡ್ತೀವಿ. ಮಿಡತೆಗಳದ್ದು ನೋಡ್ತೀವಿ. ಅದಾದ್ಮೇಲೆ ಕಪ್ಪೆಗಳು, ಪ್ರತಿಯೊಂದು ಉಪದ್ರವ ಇಸ್ರಾಯೇಲರ ಮೇಲೆ ಬಂತು. ಆದ್ರೆ ಕೊನೆ ಉಪದ್ರವ ಏನು ಗೊತ್ತಾ? ಚೊಚ್ಚಲು ಮಕ್ಕಳನ್ನ ಸಾಯಿಸೋದು. ಯಾಕೆ ಚೊಚ್ಚಲು ಮಕ್ಕಳನ್ನ ಸಾಯಿಸ್ಬೇಕು ಅಂತ ಫಾರೋ ಹೇಳ್ದ ಅಂತ ಹೇಳಿದ್ರೆ, ದೇವ್ರು ಹೇಳಿದ್ರು ಅಂದ್ರೆ, ಈ ಫಾರೋ ದೇವರ ಚೊಚ್ಚಲು ಮಗನಾದಂತ ಇಸ್ರಾಯೇಲಿಗೆ ಕಷ್ಟ ಕೊಟ್ಟ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇಡೀ ಪ್ರಪಂಚದಲ್ಲಿ ದೇವರು ಇಸ್ರಾಯೇಲನ್ನ ನನ್ನ ಹಿರಿಯ ಮಗ ಎಂಬುದಾಗಿ ಕರೀತಾರೆ. ಯಾವಾಗ ಹಿರಿಯ ಮಗನಿಗೆ ಅವನು ಹಿಂಸೆ ಕೊಟ್ಟನೋ ಫಾರೋ, ಅವನ ಕುಟುಂಬದಿಂದ ಹಿಡಿದು ಅವನ ದೇಶದಲ್ಲಿರುವ ಎಲ್ಲರ ಚೊಚ್ಚಲು ಮಕ್ಕಳನ್ನ ದೇವರು ಸಾಯಿಸಬೇಕೆಂಬುದಾಗಿ ತೀರ್ಮಾನ ಮಾಡು. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಆ ಕೊನೆಯ
ಉಪದ್ರವ ಬರುವುದಕ್ಕೆ ಮುಂಚೆ ದೇವರು ಮೋಶೆ ಮೂಲಕ ಇಸ್ರಾಯೇಲ್ ಪಾಳಯದಲ್ಲಿ ಹೇಳಿಸ್ತಾರೆ, ನೀವು ಒಂದು ಕುರಿಮರಿಯನ್ನ ಕುಯ್ದು ಅದರ ರಕ್ತವನ್ನ ನೀವು ನಿಮ್ಮ ಬಾಗಿಲುಗಳ ನಿಲುವುಗಳಿಗೂ ಅಡ್ಡಪಟ್ಟಿಗಳಿಗೂ ಹಚ್ಚಬೇಕು. ಯಾರ ಬಾಗಿಲಿಗೆ ರಕ್ತ ಇರೋದನ್ನ ಸಂಹಾರಕ ದೂತನು ನೋಡ್ತಾನೋ ಆ ಮನೆಯನ್ನ ದಾಟಿ ಹೋಗ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾನು ನೋಡ್ತೇನೆ. ಅದನ್ನೇ ಪಾಸ್ ಓವರ್. ದೇವರ ನಾಮಕ್ಕೆ ಸ್ತೋತ್ರ. ಈ ಹಬ್ಬ ತುಂಬಾ ಪ್ರಾಮುಖ್ಯವಾದ ಹಬ್ಬ, ಯಾಕಂದ್ರೆ ಆ ರಕ್ತದ ಕುರಿಮರಿಯ ರಕ್ತವನ್ನ ಅವರು ಬಾಗಿಲಿಗೆ ಹಚ್ಚಲೇಬೇಕಾಗಿತ್ತು. ಹಚ್ಚದೇ ಇರುವವರ ಮನೆಯಲ್ಲಿ ದೇವರ ಶಿಕ್ಷೆ ಬಂತು. ಅವರ ಗಂಡು ಮಕ್ಕಳು ಚೊಚ್ಚಲು ಮಗನು ಮಾತ್ರ ಸತ್ತಿದ್ದಲ್ಲ, ಪಶು ಪ್ರಾಣಿಗಳಲ್ಲಿ ಕೂಡ ಚೊಚ್ಚಲಾದದ್ದು ಸಾಯಿತು ಎಂಬುದಾಗಿ ನಾವು ನೋಡ್ತೀವಿ. ಸೊ ಇಲ್ಲಿ ವಿಮೋಚನೆ ಕಾಂಡ 23:15 ನೋಡುವಾಗ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆ ಒಂದು, ನಾನು ನಿಮಗೆ ಆಜ್ಞಾಪಿಸಿದಂತೆ ನೀವು ಚೈತ್ರ ಮಾಸದ ನೇಮಕವಾದ ಕಾಲದಲ್ಲಿ 7 ದಿವಸವೂ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಆ ಮಾಸದಲ್ಲಿ ಐಗುಪ್ತದಿಂದ ಹೊರಟು ಬಂದಿರಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ದೇವರು, ಹುಳಿ ಇಲ್ಲದ ರೊಟ್ಟಿ ಯಾರಾದ್ರೂ ತಿಂತಾರ? ಅದೆಷ್ಟು ಗಟ್ಟಿ ಇರುತ್ತೆ ಗೊತ್ತಾ? ಹುಳಿ ಹಾಕದೆ ಮಾಡುವಂತಹ ರೊಟ್ಟಿ, ಈಗ ದೋಸೆ ಇಡ್ಲಿ ಇದರಲ್ಲೆಲ್ಲ ಕೂಡ ಹುಳಿ ಹಾಕ್ತೀವಿ, ಹುಳಿ ಬರ್ಸ್ತೀವಿ, ಅದಕ್ಕೇನೆ ಅದು ಉಬ್ಬಿಕೊಳ್ಳುತ್ತೆ ಮಾಡುವಾಗ. ಯಾವ ಹುಳಿ ಪದಾರ್ಥನು ಹಾಕದೆ ನಾವು ಏನಾದ್ರೂ ಮಾಡ್ತೀವಿ ಅಂದ್ರೆ ತುಂಬಾ ಗಟ್ಟಿ ಇರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಅದರ ಅರ್ಥ ಅದು ತುಂಬಾ ದಿನ ಇಡಬಹುದು ಅಂತಾನು ಕೂಡ ಆಗುತ್ತೆ, ಬೇಗ ಅದು ಹಾಳಾಗೋದಿಲ್ಲ. ಹುಳಿ ಹಾಕದೇ ಇರೋದು ಬೇಗ ಹಾಳಾಗೋದಿಲ್ಲ. ಇದನ್ನ ಯಾಕೆ ದೇವರು ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ಬೇಕು, ಅದು 7 ದಿನ ತಿನ್ಬೇಕು ಅಂತಿದ್ದಾರೆ ಅಂದ್ರೆ, ಒಂದು ಮುಖ್ಯವಾಗಿ ಅವರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಬಂದ್ರು ಅನ್ನೋದನ್ನ ನೆನಪಿಸ್ಕೋಬೇಕು. ದೇವರು ಅವರನ್ನ ಐಗುಪ್ತ ದೇಶದಿಂದ ಆ ಗುಲಾಮತನದಿಂದ ಬಿಡಿಸಿದ್ದಾರೆ, ಅದಕ್ಕೋಸ್ಕರನೇ ಇದು. ಯಾವಾಗ್ಲೂ ಹುಳಿ ಹಾಕಿರೋ ರೊಟ್ಟಿನ ತಿನ್ನೋದು ಸಾಮಾನ್ಯವಾಗಿ, ಹುಳಿ ಹಾಕಿರೋ ರೊಟ್ಟಿನ ಎಲ್ಲರೂ ತಿಂತಾರೆ. ಆದ್ರೆ ಆ ಹಬ್ಬದಲ್ಲಿ ಚೈತ್ರ ಮಾಸದ ಮೊದಲ ವಾರದಲ್ಲಿ, ಚೈತ್ರ ಮಾಸ ಅಂದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬರೆಯಲ್ಪಟ್ಟಿದೆ. ಚೈತ್ರ ಮಾಸ ಅಂದ್ರೆ ಜನವರಿ, ಅಂದ್ರೆ ತಿಂಗಳ ಮೊದಲನೇ ವರ್ಷದ ಮೊದಲನೇ ತಿಂಗಳು. ಆ ದೇವರು ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದಂತಹ ದಿನ. ಸೊ 7 ದಿನಗಳು ಕೂಡ ಅದನ್ನ ತಿನ್ಬೇಕು ಅಂತ. 2 ಮುಖ್ಯ ಕಾರಣಗಳು ಅದಕ್ಕೆ. ಒಂದು, ಅವರು ಐಗುಪ್ತದಿಂದ ಹೊರಗಡೆ ಬಂದಿದ್ದನ್ನ ನೆನಪಿಸ್ಕೋಬೇಕು. ಅದನ್ನ ದೇವರು ಇವತ್ತು ನಮಗೆ ಕರ್ತನ ಭೋಜನವಾಗಿ ಅದನ್ನ ಮಾಡ್ಬೇಕೆಂಬುದಾಗಿನೂ ಹೇಳಿದ್ದಾರೆ. ಕರ್ತನ ಭೋಜನದಲ್ಲಿ ನಾವು ರೊಟ್ಟಿಯನ್ನ ದ್ರಾಕ್ಷರಸವನ್ನ ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನು ನಮಗೋಸ್ಕರ ಬಲಿಯಾಗಿರೋದನ್ನ ನೆನಪಿಸ್ಕೊಳ್ಳಿ. ಅವತ್ತು ರಕ್ತದ ಕುರಿಮರಿಯ ರಕ್ತವನ್ನ ಬಾಗಿಲಿಗೆ ಹಚ್ಚಿ ಇಸ್ರಾಯೇಲರು ಬಿಡುಗಡೆ ಆದ್ರು ಮಧ್ಯರಾತ್ರಿಯಲ್ಲಿ. ಸೊ ಈ ಹುಳಿ ಉಳಿದ ರೊಟ್ಟಿಯನ್ನ ತಿನ್ನುವಾಗಲೆಲ್ಲ ಅವರು ದೇವರು ಅವರ ಜನರಿಗೆ, ಇಸ್ರಾಯೇಲ್ ಜನರಿಗೆ, ಅವರ ಪೂರ್ವಿಕರಿಗೆ ಯಾವ ರೀತಿ ಬಿಡುಗಡೆ ಮಾಡಿದ್ರು ಅನ್ನೋದನ್ನ ನೆನಪಿಸ್ಕೋಬೇಕಂತ ಹೇಳಿ ಇದನ್ನ ಆಚರಣೆಗೆ ತರುವುದಕ್ಕೆ ನೀವು ಮರಿಬಾರ್ದು ಅಂತ ಹೇಳ್ತಿದ್ದಾರೆ ದೇವರು ನಮಗೆ ಕರ್ತನ ಭೋಜನದ ಬಗ್ಗೆ ಹೇಳಿದ ಹಾಗೆ. ಸೊ ನಾವು ಕರ್ತನ ಭೋಜನವನ್ನು ಮಾಡೋದು ಯೇಸು ಕ್ರಿಸ್ತನು ರಕ್ತ ಅದು ಯಜ್ಞದ ಕುರಿಮರಿಯಾಗಿ ನಮಗೋಸ್ಕರ ಸತ್ತು ನಮ್ಮನ್ನ ಆ ಸೈತಾನ ಎಂಬ ಫಾರೋ ಇಂದ ಅಂಧಕಾರದಿಂದ ನಮ್ಮನ್ನ ಬಿಡಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಈ ಕರ್ತನ ಭೋಜನ ಮಾಡುವಾಗಲೆಲ್ಲ ತೆಗೆದುಕೊಳ್ಳುವಾಗಲೆಲ್ಲ ದೇವರು ಮಾಡಿದಂತ ಉಪಕಾರಗಳನ್ನ ನಾವು ನೆನಪಿಸ್ಬೇಕು, ನೆನಪಿಸ್ಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ. ಸೊ ಇಲ್ಲಿ ನಾವು ನೋಡ್ತೀವಿ 3 ಪಾಯಿಂಟ್ಗಳು ಇದ್ರ ಕೆಳಗೆ. ಒಂದನೇದು ಬಂದು ದೇವರು ಹುಳಿ ಇಲ್ಲದ ರೊಟ್ಟಿಗಳನ್ನು 7 ದಿನಗಳು ತಿನ್ನಲು ಹೇಳಿದನು ಎಂಬುದ. ಎರಡನೇದು, ದೇವರು ಅವರು ಐಗುಪ್ತ ದೇಶದಿಂದ ರಕ್ತದ ಒಡಂಬಡಿಕೆಯ ಮೂಲಕ ಹೊರಗಡೆ ಬಂದದ್ದನ್ನು ನೆನಪಿಸಿಕೊಳ್ಳಬೇಕೆಂದಿದ್ದನು ಅಂತ. ಅವ್ರು ಯಾವ್ದರಿಂದ ಬಿಡುಗಡೆ ಆದ್ರು ಅನ್ನೋದು ಮರಿಬಾರ್ದು. ದೇವರು ಹಳೆ ಒಡಂಬಡಿಕೆಯಲ್ಲಿ ರಕ್ತಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ, ಯಾಕಂದ್ರೆ ರಕ್ತವೇ ಜೀವವಾಗಿದೆ.
ಒಂದು ಪ್ರಾಣಿಯನ್ನ ಕುಯ್ಯೋದು ಅಥವಾ ಸಾಯಿಸೋದು ಅಂದ್ರೆ ಅದರ ರಕ್ತವನ್ನ ತೆಗಿತಾರೆ ಅವರು. ಆ ರಕ್ತವನ್ನ ದೇವರ ಮಹಾಪರಿಶುದ್ಧ ಸ್ಥಳದಲ್ಲಿ ಒಬ್ಬರ ಪಾಪಕ್ಕಾಗಿ ಪ್ರೋಕ್ಷಿಸ್ತಾರೆ. ಬದಲಾಗಿ ಒಬ್ಬ ಪಾಪಿಯ ಬದಲಾಗಿ ಒಂದು ಕುರಿ ಮರಿಗೆ ಅವರು ಬಲಿ ಕೊಡ್ತಾರೆ. ಹಾಗೇನೆ ಈ ಲೋಕದಲ್ಲಿರುವ ನಮ್ಮೆಲ್ಲರಿಗೋಸ್ಕರ ದೇವರು ನೇಮಿಸಿರುವಂತಹ ಯಜ್ಞದ ಕುರಿ ಮರಿ ಯೇಸು ಕ್ರಿಸ್ತನು. ಆತನು ಮಾರ್ಕನ ಸುವಾರ್ತೆ 10:45 ಹೇಳುವ ಹಾಗೆ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬಂದಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಈ ಇಸ್ರಾಯೇಲರು ರಕ್ತದಿಂದ ಬಿಡುಗಡೆ ಆಗಿದ್ದು, ಹಾಗೇನೆ ನಾವು ನೀವು ಕೂಡ ಕ್ರಿಸ್ತನ ರಕ್ತದಿಂದಲೇ ಬಿಡುಗಡೆ ಆಗಿದ್ದೀವಿ ಎಂಬುದಾಗಿ ನೋಡ್ತೀವಿ. ಮೂರನೇದಾಗಿ, ಇದು ಒಡಂಬಡಿಕೆಯನ್ನು ಹಿಡಿದುಕೊಂಡ ಜನರು ದಾಸತ್ವದಿಂದ ಬಿಡುಗಡೆಯಾದ ರೀತಿಯನ್ನು ನೆನಪಿಸುತ್ತದೆ. ಯಾವಾಗ ಈ ಪಸ್ಕ ಹಬ್ಬವನ್ನ ಇಸ್ರಾಯೇಲರು ಮಾಡ್ತಾರೋ, ದೇವರವರನ್ನ ಯಾವ ರೀತಿ ಐಗುಪ್ತದಿಂದ ಬಿಡಿಸಿದ್ರು ಅನ್ನೋದು ಒಂದು ನೆನಪಿಸ್ಕೊಂಡ್ರೆ, ಎರಡನೇದು ತಮ್ಮ ಮಕ್ಕಳು ಕೇಳ್ತಾರೆ, ಯಾವಾಗ್ಲೂ ನೀವು ಹುಳಿ ಹಾಕಿರೋ ರೊಟ್ಟಿನ ಕೊಡ್ತಿದ್ರಲ್ಲ, ತುಂಬಾ ಟೇಸ್ಟ್ ಆಗಿರ್ತಿತ್ತಲ್ಲ, ಅಪ್ಪ ಅಮ್ಮ ಯಾಕೆ ನಮಗೆ ಈ ತರ ಒಂದು ಹುಳಿ ಇಲ್ಲದ ರೊಟ್ಟಿಯನ್ನ ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳಿದಾಗ, ಆ ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಡ್ಬೇಕು, ನಮ್ಮ ಪೂರ್ವಿಕರು 400 ವರ್ಷಗಳ ಕಾಲ ಐಗುಪ್ತದಲ್ಲಿ ಗುಲಾಮರಾಗಿದ್ರು, ಹಾಗಾಗಿ ದೇವರು ನಮ್ಮ ದೇವರಾದ ಯಹೋವನು ಮೋಶೆಯ ಮುಖಾಂತರವಾಗಿ ಫಾರೋ ಒಂದು ಬಲಿಷ್ಠ ರಾಜನಾಗಿದ್ದಂತಹ ಫಾರೋಹನ ಕೈಯಿಂದಲೂ ಅವನ ಸೈನ್ಯದ ಕೈಯಿಂದಲೂ ಬಿಡಿಸ್ಕೊಂಡು ಬಂದರು ಎಂಬುದಾಗಿ ಹೇಳಬೇಕಾಗಿತ್ತು. ಸೊ ಹಾಗೇನೆ ಈ ಹಬ್ಬ ಕೊಡೋದಕ್ಕೆ ಕಾರಣ ಏನು ಅಂದ್ರೆ, ಇಸ್ರಾಯೇಲರು ಬಿಡುಗಡೆ ಆಗಿರೋದನ್ನ ಮರಿಬಾರ್ದು. ದೇವರವ್ರನ್ನ ಬಿಡಿಸಿದ ರೀತಿ ಅದು ಕೂಡ ರಕ್ತದ ಒಡಂಬಡಿಕೆಯ ಮೂಲಕ ದೇವರು ಬಿಡುಗಡೆ ಮಾಡಿರುವುದನ್ನ ಮರಿಲೇಬಾರ್ದು ಅಂತಾನೆ ಅದೇ ಒಂದು ಘಟನೆಯನ್ನ ಹಬ್ಬವಾಗಿ ಆಚರಣೆ ಮಾಡೋದಕ್ಕೆ ದೇವರು ಹೇಳ್ತಾ ಇರುವಂತದ್ದು. ಇದು ಎಲ್ಲಿಯವರೆಗೂ ಈಗಲೂ ಕೂಡ ಇಸ್ರಾಯೇಲರು ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇದನ್ನ ಆಚರಣೆ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಆಚರಣೆ ಮಾಡ್ಬೇಕಿರೋದು ಏನು ನಾವು ಅಂದ್ರೆ, ಯೇಸು ಕ್ರಿಸ್ತನ ಮರಣವನ್ನ. ಯಾಕಂದ್ರೆ ಆ ದಿನ ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆ ಆದರು, ಹಾಗಾಗಿ ಕ್ರಿಸ್ತನು ಬರೋ ತನಕನೂ ಅವರು ಅದನ್ನ ಆಚರಣೆ ಮಾಡ್ಬೇಕಿತ್ತು. ಈಗ ಪಸ್ಕ ಹಬ್ಬ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾವು ಮಾಡ್ಬೇಕಾಗಿರೋದು ಯೇಸು ಕ್ರಿಸ್ತನು ನಮಗೋಸ್ಕರ ಬಲಿಯಾದ ದಿನವನ್ನ, ಅಂದ್ರೆ ಪ್ರತಿ ದಿನ ಕ್ರಿಸ್ತನ ನಾವು ನೆನಪಿಸ್ಬೇಕು, ಆತನು ಮಾಡಿರೋ ಉಪಕಾರವನ್ನ, ಆತನ ರಕ್ತದಿಂದ ಬಿಡುಗಡೆ ಮಾಡಿರೋದನ್ನ ನೆನಪಿಸ್ಕೋಬೇಕು. ಈಗ ಕರ್ತನ ಭೋಜನವನ್ನ ನಾವು ತೆಗೆದುಕೊಳ್ತೀವಿ, ಅದೇನ್ ಮಾಡ್ತೀವಿ, ತಿಂಗಳಿಗೊಂದ್ಸಲಿ ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲರೂ ತಿಂಗಳಿಗೊಂದ್ಸಲಿ ಕರ್ತನ ಭೋಜನವನ್ನ ತೆಗೆದುಕೊಳ್ತಾರೆ. ತಿಂಗಳಿಗೊಂದ್ಸಲಿ ತಗೋಬೇಕಂತ ಎಲ್ಲಿದೆ ಬೈಬಲ್ ಅಲ್ಲಿ? ಬೈಬಲ್ ಅಲ್ಲಿ ಇರೋದು ಪ್ರತಿದಿನ ತಗೋಬೇಕು ಅಂತ. ಆದಿಸಭೆಯವರು ಅನುದಿನ ಪ್ರತಿದಿನ ಅಪೊಸ್ತಲರ ಬೋಧನೆಯಲ್ಲಿಯೂ, ಅದಾದ್ಮೇಲೆ ಕರ್ತನ ಭೋಜನದಲ್ಲಿ, ಪ್ರಾರ್ಥನೆಯಲ್ಲಿ, ಮತ್ತೆ ಐಕ್ಯತೆಯಲ್ಲಿ ಅವರು ಒಂದಾಗಿದ್ರು ಎಂಬುದಾಗಿ ಪ್ರತಿದಿನ ವಾಕ್ಯ ಕೇಳ್ತಾ ಇದ್ರು, ಪ್ರತಿದಿನ ಕರ್ತನ ಭೋಜನ ತೆಗೆದುಕೊಳ್ತಾ ಇದ್ರು, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಎಂಬುದಾಗಿನೇ ಇರೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಕರ್ತನ ಭೋಜನ ಏನೋ ತಿಂಗಳಿಗೊಂದ್ಸಲಿ ಕೊಡೋದಲ್ಲ, ಆದ್ರೆ ಕರ್ತನ ಭೋಜನ ಅದರ ಉದ್ದೇಶ ತಿಳ್ಕೊಬೇಕು ಫಸ್ಟ್. ಆ ಕರ್ತನ ಭೋಜನ ತಗೊಂಡ್ರೆ ನಮಗೆ ರಕ್ಷಣೆ ಸಿಗುತ್ತೆ ಅಲ್ಲ, ಕರ್ತನ ಭೋಜನ ತಗೊದ್ಕೊಂಡ್ರೆ ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಆಗುತ್ತೆ ಅಂತ ಅಲ್ಲ, ಕರ್ತನ ಭೋಜನ ತಗೊಂಡ್ರೆ ನಮಗೇನು ಆಶೀರ್ವಾದ ಸಿಗುತ್ತೆ ಅಂತ ಅಲ್ಲ. ನಿಜವಾದ ಅರ್ಥ ಏನು ಅಂದ್ರೆ, ಯೇಸು ಕ್ರಿಸ್ತನು ನಮಗೋಸ್ಕರ ಜೀವ ಕೊಟ್ಟಿದ್ದಾರೆ, ಆತನು ಪ್ರಾಣ ಕೊಡೋದ್ರ ಮೂಲಕ, ಆತನು ರಕ್ತ ಸುರಿಸೋದ್ರ ಮೂಲಕ ಇವತ್ತು ನಾನು ದೇವರ ಮಗು, ದೇವರ ಮಗನಾಗಿದ್ದೇನೆ ಅಂತ ದೇವ್ರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಅದನ್ನ ತೆಗೆದುಕೊಳ್ಳೋದು. ಮತ್ತೆ ಮಕ್ಕಳು ಕೇಳ್ತಾರೆ ಅದನ್ನ, ಯಾಕೆ ಇದು ಕರ್ತನ ಭೋಜನ, ನಮ್ಗೆ ಯಾರಿಗೂ ಕೊಡ್ತಿಲ್ವಲ್ಲ, ಏನಾದ್ರೂ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳು. ಆಗ ಅವ್ರಿಗೆ ತಿಳಿಸಿ ಹೇಳಬೇಕು, ಯೇಸು ಕ್ರಿಸ್ತನು ಈ ರೀತಿ ನಮಗೋಸ್ಕರ 2000 ವರ್ಷಗಳ ಹಿಂದೆ ಬಲಿಯಾಗಿದ್ದಾರೆ. ನಾವೆಲ್ಲರೂ ಈ ತರ ಪಾಪ ಮಾಡಿ ದೇವರಿಂದ ದೂರ ಆಗ್ಬಿಟ್ಟಿದ್ವಿ, ಸೈತಾನನ ಮಕ್ಕಳಾಗಿದ್ವಿ. ಯೋಹಾನ 8:44 ಹೇಳುವ ಹಾಗೆ ಸೈತಾನನು ನಿಮ್ಮ ತಂದೆ ಅಂತ. ನಾವೆಲ್ಲರೂ ಸೈತಾನನ ಮಕ್ಕಳಾಗಿದ್ವಿ, ಪಾಪದಲ್ಲಿದ್ವಿ, ನರಕದ ಮಾರ್ಗದಲ್ಲಿದ್ವಿ. ಹಾಗಾಗಿ ಯೇಸು ಕ್ರಿಸ್ತನು
ನಮಗೋಸ್ಕರ ನರಾವತಾರಿಯಾಗಿ ಬಂದು ಆತ್ಮನಾದ ದೇವರು ನರನಾಗಿ ಬಂದು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಆತ ನಂಬೋದ್ರ ಮೂಲಕ ನಾವು ರಕ್ಷಣೆ ಹೊಂದುತ್ತೀವಿ ಅಂತ ಹೇಳಿ ಸತ್ಯವನ್ನು ಅವ್ರಿಗೆ ಹೇಳುವಾಗ ಅದರ ಅರ್ಥವನ್ನು ತಿಳ್ಕೊತಾರೆ. ಇವತ್ತು ನಮ್ಮ ಸಭೆಗೆ ಬರುವಂತ ಮಕ್ಕಳಿಗೆ ಎಷ್ಟು ಜನಕ್ಕೆ ಗೊತ್ತಿದೆ ಕರ್ತನ ಭೋಜನದ ಬಗ್ಗೆ ನಿಜವಾದ ಅರ್ಥ? ಏನೋ ರಕ್ಷಣೆ ಹೊಂದಿರೋರು ತಗೋತಾರೆ ಅಂತ, ದೀಕ್ಷಿತನ ತಗೊಂಡಿರೋ ಮಾತ್ರ ತಗೋತಾರೆ, ಈ ತರ ವಿಷಯಗಳು ಗೊತ್ತು ವಿನಃ ಸತ್ಯ ಸುವಾರ್ತೆ ಎಲ್ಲೂ ಗೊತ್ತು ಅವ್ರಿಗೆ ನಿಜವಾದ ಅರ್ಥ ಎಷ್ಟು ಜನ ಮಕ್ಕಳಿಗೆ ಗೊತ್ತು? ಯಾಕಂದ್ರೆ ಸೇವಕರುಗಳಾಗಿ ನಾವು, ತಂದೆ ತಾಯಿಗಳಾಗಿ ನಾವು ನಮ್ಮ ಮಕ್ಕಳಿಗೆ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ. ದೇವ್ರ ಇಸ್ರಾಲ್ಗೆ ಇದನ್ನ ಮಾಡೋದಕ್ಕೆ ಹೇಳಿದ್ದು ಅವ್ರು ಯಾವ ರೀತಿ ಬಿಡುಗಡೆ ಆದ್ರು ಅಂತ ಹೇಳಿ ಅವರು ತಮ್ಮ ಅವರು ನೆನಪಿಸ್ಕೋಬೇಕು, ಅವರ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳಬೇಕು ಅನ್ನೋದು. ಎರಡನೇ ಹಬ್ಬದ ಬಗ್ಗೆ ನಾವು ನೋಡೋಣ. ಎರಡನೇ ಮುಖ್ಯ ಅಂಶ, ದೇವರು ಅವರಿಗೆ ಸುಗ್ಗಿಯ ಜಾತ್ರೆಯನ್ನು ಆಚರಿಸಬೇಕೆಂದು ಹೇಳಿದನು. ಏನು ಈ ಸುಗ್ಗಿಯ ಜಾತ್ರೆ? ಈ ಸುಗ್ಗಿಯ ಜಾತ್ರೆ ವಿಮೋಚನಾ ಕಾಂಡ 23:16 ನಾವು ನೋಡ್ತೀವಿ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು ಅಂತ. ಫಲ ಸಂಗ್ರಹ ಜಾತ್ರೆ ಇದನ್ನ ನಮ್ಮ ಹಿಂದೂಗಳು ಕೂಡ ಮಾಡ್ತಾರೆ. ಇದು ಸಂಕ್ರಾಂತಿ ಅಂತ ಮಾಡ್ತಾರೆ, ಕೇರಳದಲ್ಲಿ ಪೊಂಗಲ್ ಅಂತ, ಈ ತರ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ. ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಸುಗ್ಗಿಯ ಜಾತ್ರೆ ಇದು. ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ ಸಂಕ್ರಾಂತಿ ಅಂತ, ಅದೇ ಹೊಸ ಬೆಳೆ ಕೈಗೆ ಬಂದಂತಹ ತಿಂಗಳು. ಆದ್ರೆ ಇದಕ್ಕೆ ಇನ್ನೊಂದು ಅರ್ಥ ಇದೆ, ಇದನ್ನೇ ಪಂಚಶತಮದ ಹಬ್ಬ ಅಂತ ಕರೀತು. ಪಂಚಶತಮದ ಮತ್ತೊಂದು ಹೆಸರೇ ಇದು ಸುಗ್ಗಿಯ ಹಬ್ಬ, ಸುಗ್ಗಿಯ ಜಾತ್ರೆ ಅಥವಾ ಫಲ ಸಂಗ್ರಹ ಜಾತ್ರೆ ಅಂತ ನಾವು ಕರಿತೀವಿ. ಅವರು ಹೊಲದಲ್ಲಿ ಬಿತ್ತಿದ ಬೆಳೆಯ ಸುಗ್ಗಿಯನ್ನು ಕೂಡಿಸಿಕೊಂಡರು ಎಂಬುದಾಗಿ ನಾನು. ಹೊಲದಲ್ಲಿ ಬಿತ್ತಿದ ಬೀಜ ಬೆಳೆಯನ್ನ ಕೂಡಿಸಿಕೊಳ್ಳುವಂತ ಸಮಯ ಇದು ದೇವರ ಬಲವನ್ನು ಮತ್ತು ಪವಿತ್ರಾತ್ಮನ ಕಾರ್ಯವನ್ನು ಸೂಚಿಸುತ್ತದೆ ಅನ್ನೋದನ್ನ ಮರಿಬ. ಯಾಕೆ ದೇವರು ಈ ಫಲ ಸಂಗ್ರಹ ಜಾತ್ರೆಯನ್ನ ಅಥವಾ ಸುಗ್ಗಿಯ ಜಾತ್ರೆಯನ್ನ ಮಾಡಕ್ ಹೇಳಿದ್ರು? ನೆನ್ಪಿಟ್ಕೊಳ್ಳಿ, ಈ ಸುಗ್ಗಿಯ ಜಾತ್ರೆಯನ್ನೇ ಪಂಚಶತಮದ ಹಬ್ಬ ಅಂತ ಕರೀತಾರೆ. ಈ ಪಂಚಶತಮದ ಹಬ್ಬ ಯಾಕೆ ದೇವರು ಮಾಡಕ್ ಹೇಳ್ತಾ ಇದಾರೆ ಅಂದ್ರೆ, ಅವರು ಹೊಲ ತೋಟಗಳಲ್ಲಿ ಬೆಳೆದಿರುವ ಬೆಳೆಯನ್ನ ತಂದು ಪ್ರಥಮ ಫಲವನ್ನ ದೇವರ ಸನ್ನಿಧಿಯಲ್ಲಿ ತರಬೇಕು ಅಂತ. ಪ್ರಥಮ ಫಲ, ಮೊದಲ ಬೆಳೆಯನ್ನ ಕುಯ್ಯುವಂತ ಸಮಯ. ನಾನು ಚಿಕ್ಕವನಿದಾಗ್ಲೂ ನೆನಪಿದೆ, ಅವ್ರು ಬೆಳೆಯುವಂತ ಬೆಳೆ ಪ್ರಥಮ ಫಲ, ಅದಿನ್ನೂ ಬೆಳೆ ಕುಯ್ದಿರಲ್ಲ, ಆದ್ರೆ ಯಾವ್ದು ಮೊದಲು ಚೆನ್ನಾಗಿ ಬಂದಿರುತ್ತೋ ಅದನ್ನ ಸ್ವಲ್ಪ ತಂದು, ಈಗ ನಾವು ಶೇಂಗಾ ಬಿತ್ತೀವಿ ಅಂದ್ರೆ ಆ ಶೇಂಗಾ ಒಂದ್ 4-5 ಚೆನ್ನಾಗಿ ಬಂದಿರೋದನ್ನ ಕಿತ್ತು ಅದು ಮೊದಲ ಪ್ರಥಮ ಫಲ ಅಂತ ಹೇಳ್ಬಿಟ್ಟು ಮನೆಯಲ್ಲೆಲ್ಲ ಕಟ್ಟಿರ್ತಾರೆ, ಅದ ಹಾಗೆ ನೆನಪಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೆಳೆದಿರುವಂತದನ್ನ ಪ್ರಥಮ ಫಲವನ್ನು. ಸೊ ಇದನ್ನ ಈ ಹಬ್ಬ ಮಾಡೋದರ ಒಂದು ಉದ್ದೇಶ ಅಥವಾ ದೇವರು ಈ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಹೇಳಿದ್ದೇನಕ್ಕಾದ್ರೆ, ದೇವರು ಅವರನ್ನ ಕರೆದಿರೋದು, ದೇವರು ಅವರನ್ನ ಆಶೀರ್ವದಿಸ್ತಾರೆ ಎಂಬುದಾಗಿ. ದೇವರು ಅವರಿಗೆ ವರ್ಷ ಪೂರ್ತಿ ಬೇಕಾಗಿರುವಂತಹ ಫಲವನ್ನ ಕೊಡುವವರಾಗಿದ್ದಾರೆ. ಬಿತ್ತೋದು ನಮ್ಮ ಕೆಲಸ, ಆದ್ರೆ ಅದು ಫಲಭರಿತವಾಗಿ ಬರೋದು ನಮ್ಮ ಕೆಲಸವಲ್ಲ. ಒಳ್ಳೆ ಬೆಳೆ ಬೆಳೆಯೋದು ನಮ್ಮ ಕೆಲಸ ಅಲ್ಲ. ಎಷ್ಟೋ ಜನ ಬೆಳೆ ಹಾಕ್ತಾರೆ, ಆದ್ರೆ 100 ಬೆಳೆ ಅವ್ರು ಕುಯ್ಯೋದಿಲ್ಲ, ಎಷ್ಟೋ ಜನಕ್ಕೆ ನಷ್ಟ ಆಗುತ್ತೆ. ಆದ್ರೆ ದೇವರು 100% ಬೆಳೆನ ಆಶೀರ್ವಾದ ಮಾಡ್ತಾರಂದ್ರೆ ಅದು ದೇವರ ಕೃಪೆ, ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸ್ಬೇಕು. ಸೊ ಇದನ್ನ ದೇವರು ಏನಕ್ಕಾಗಿ ಮಾಡಕ್ ಹೇಳಿದ್ರು ಅಂದ್ರೆ, ಈ ಹಬ್ಬ ಪಂಚಶತಮದ ಹಬ್ಬವಾಗಿ ಮಾರ್ಪಡುದು. ಆ ಪಂಚಶತಮದ ಹಬ್ಬ ಅಂತ ಹೇಳಿದ್ರೆ ಆ ಪಸ್ಕ ಹಬ್ಬ ಆದಮೇಲೆ 50 ದಿನಕ್ಕೆ ಈ ಸುಗ್ಗಿಯ ಕಾಲದ ಹಬ್ಬ ಬರುತ್ತೆ. ಪಂಚಶತಮದ ಈ ಪಸ್ಕ ಹಬ್ಬ ಆದಮೇಲೆ ಸುಗ್ಗಿಯ ಕಾಲಕ್ಕೆ 50 ಗ್ಯಾಪ್ ಇರುತ್ತೆ. ಇದೆಲ್ಲ ಆತ್ಮಿಕವಾಗಿ ಯೇಸು ಕ್ರಿಸ್ತನಲ್ಲಿ ನಾನು ಆಮೇಲೆ ವಿವರಿಸಿ ಹೇಳ್ತೇನೆ, ಒಂದಕ್ಕೊಂದು ದೇವರು ಹೇಗೆ ಅದು ಲಿಂಕ್ ಮಾಡಿದ್ದಾರೆ, ಹೇಗೆ ಅದು
ಆತ್ಮಿಕ ಅರ್ಥ ಇದೆ ಎಂಬುದಾಗಿ. ಇಲ್ಲಿ ಈ ಒಂದು ಪಂಚಶತಮದ ಹಬ್ಬ ಬಂದ್ಬಿಟ್ಟು ಪವಿತ್ರಾತ್ಮನ ಕಾರ್ಯಕ್ಕೆ ಸೂಚನೆಯಾಗಿದೆ. ಪಸ್ಕಾ ಹಬ್ಬ ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಸೂಚನೆಯಾಗಿದೆ. ನಾನು ಆಗ್ಲೇ ಹೇಳಿದೆ, ಪಸ್ಕದಲ್ಲಿ ದೇವರು ಬಲಿ ಕೊಡ್ಬೇಕು ಅಂತ ಹೇಳಿದ್ರು, ಅದು ಯೇಸು ಕ್ರಿಸ್ತನು ಬಲಿಯಾಗಿರೋದಕ್ಕೆ ಸೂಚನೆ ಆಗಿದೆ. ಮೂರು ಬೆಟ್ಟಗಳು, ಒಂದು ಕಲ್ವಾರಿ ಬೆಟ್ಟ, ಅದು ಕ್ರಿಸ್ತನು ಬಲಿಯಾಗಿರುವಂತಹ ಸ್ಥಳ. ಎರಡನೇದು ಎಣ್ಣೆ ಮರಗಳ ಗುಡ್ಡ ಅಂತೀವಿ. ಮೂರನೇದು ಮಾರ್ಕನ ಮೇಲ್ಮನೆ ಅಂತೀವಿ. ಕ್ರಿಸ್ತನಲ್ಲಿ ಮೂರು ಕೂಡ ತುಂಬಾ ಮುಖ್ಯವಾದದ್ದು ನಮ್ಮ ಸತ್ಯ ಸುವಾರ್ತೆಯಲ್ಲಿ. ಯಾಕೆ ಅಂದ್ರೆ ಈಗ ಪಸ್ಕಾ ಹಬ್ಬ ಅಂದ್ರೆ ಅದು ಕಲ್ವಾರಿ ಬೆಟ್ಟದಲ್ಲಿ ನೆರವೇರಿದೆ. ಇಲ್ಲಿ ಪಸ್ಕಕ್ಕಾಗಿ ಕುಯ್ಯಲ್ಪಟ್ಟ ಕುರಿಮರಿ ಅಲ್ಲಿ ಸಿಲ್ವೆ ಮೇಲೆ ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ಪಾಪ ಕ್ಷಮಾಪಣೆಗೋಸ್ಕರ ಸಿಲುವೆಯಲ್ಲಿ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಬಲಿಯಾಗಿದ್ದಾನೆ. ಸೊ ಈ ಒಂದು ಎರಡನೇ ಹಬ್ಬ ಬಂದು ಸುಗ್ಗಿಯ ಜಾತ್ರೆ ಅಥವಾ ಫಲ ಸಂಗ್ರಹ ಜಾತ್ರೆ ಬಂದು ಇದು ಪಂಚಶತಮದ ಹಬ್ಬಕ್ಕೆ ಸೂಚನೆ ಆಗಿದೆ. ಪಂಚಶತಮ ಹಬ್ಬ ಎಲ್ಲಿ ನಡೆದಿದ್ದು? ಮಾರ್ಕನ ಮೇಲ್ಮನೆಯಲ್ಲಿ ನಡೆಯುತ್ತೆ ಎಂಬುದಾಗಿ ನಾವು ನೋಡಿದೆ. ಪಂಚಶತಮದ ಹಬ್ಬ ಬಂದಿರಲಾಗಿ ಶಿಷ್ಯರೆಲ್ಲರೂ ಕೂಡ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿ ಬಂದಿದ್ರು ಅಂತ ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಒಂದು ಎರಡನೇ ವಚನಗಳನ್ನ ಓದುವಾಗ ನಮಗ್ ಗೊತ್ತಾಗುತ್ತೆ. ಅವರೆಲ್ಲರೂ ಏಕ ಮನಸ್ಸಾಗಿ ಪಂಚಶತಮದ ದಿನದಲ್ಲಿ ಕೂಡಿ ಬಂದಿದ್ರು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮತ್ತೆ ಮೂರನೇ ಹಬ್ಬದ ಬಗ್ಗೆ ನಾವು ನೋಡೋಣ. ಮೂರನೇ ಹಬ್ಬ ಬಂದು ದೇವರು ಅವರಿಗೆ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಲು ಆಜ್ಞಾಪಿಸಿದ್ದಾನೆ ಎಂಬುದಾಗಿ ನಾನು ನೋಡ. ಈ ಫಲ ಸಂಗ್ರಹ ಜಾತ್ರೆ ಇಲ್ಲಿ ನಾವು ನೋಡಿದ್ರೆ ವಿಮೋಚನಾ ಕಾಂಡದಲ್ಲೇ 23:16 ಇದೆ. ಅದಲ್ಲದೆ ನೀವು ಬಿತ್ತಿದ ಹೊಲದಲ್ಲಿ ಪ್ರಥಮ ಫಲವು ದೊರೆತಾಗ ಸುಗ್ಗಿಯ ಜಾತ್ರೆಯನ್ನು ಹೊಲ ತೋಟಗಳ ಬೆಳೆಯನ್ನು ಕೂಡಿಸುವಾಗ ಅಂದರೆ ವರ್ಷದ ಕೊನೆಯಲ್ಲಿ ಫಲ ಸಂಗ್ರಹ ಜಾತ್ರೆಯನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಏನಂತ ಹೇಳಿದ್ರೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಒಂದ್ ವೇಳೆ ನೀವು ಎರಡಕ್ಕೂ ಇದೇ ಇದೆ ಅಂತ ನೋಡ್ಬೋದು. 16 ಪ್ರಥಮ ಫಲ ಬೇರೆ, ಈ ಒಂದು ಫಲ ಸಂಗ್ರಹ ಜಾತ್ರೆ ಬೇರೆ ಅಂತ ನಾವು ನೋಡ್ತೀವಿ. ಸೊ ಅದು ಒಂದೇ ತರ ಇದ್ರೂ ಕೂಡ ಪಂಚಶತಮದ ಹಬ್ಬದಲ್ಲೇ ದೇವರ ರಾಜ್ಯ ಸ್ಥಾಪನೆ ಆಯ್ತು ಎಂಬುದಾಗಿನೂ ನಾವು ನೋಡ್ತೇವೆ. ದೇವರ ರಾಜ್ಯ ಸಂಪೂರ್ಣವಾಗಿ ಇಳಿತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಫಲವನ್ನ ಹೇಗೆ ಅವ್ರು ಬೆಳೆಸಿರುವಂತದನ್ನೆಲ್ಲ ತಂದು ಮನೆಯಲ್ಲಿ ಕೂಡಿಸಿಟ್ಕೊಳ್ತಾರೋ ಹಾಗೆ ಕಳೆದು ಹೋಗಿರುವಂತಹ ದೇವರಿಂದ ದೂರವಾಗಿರುವಂತಹ ಜನರನ್ನೆಲ್ಲ ನಾವು ದೇವರ ಬಳಿಗೆ ಕರೆತರಬೇಕು, ದೇವರ ಸನ್ನಿಧಿಯೊಳಗೆ ದೇವರ ರಾಜ್ಯದೊಳಗೆ ನಾವು ತರಬೇಕು ಅನ್ನೋದು ಈ ಹಬ್ಬದ ಅರ್ಥವಾಗಿದೆ. ಸೊ ಅವರು ಅವರ ಕಷ್ಟದ ಫಲವನ್ನ ಸಂಗ್ರಹಿಸಿದರು. ದೇವರು ನಮ್ಮ ಭವಿಷ್ಯವನ್ನು ಖಾತರಿಪಡಿಸಿದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ ಬೇಕಾಗಿರೋದೆಲ್ಲ ಕೂಡಿಸಿ ಇಟ್ಕೊಳ್ತಿದ್ರು. ಅವರು ಬೆಳೆ ಬೆಳೆಸ್ತೀವಿ ಅಂದ್ರೆ ಏನು ಅವತ್ತಿಂದ ಅವತ್ತಿಗೆ ಅಲ್ವಲ್ಲ, ಆ ಫಲ ಸಂಗ್ರಹ ಯಾಕೆ ಮಾಡ್ಕೊಳ್ತೀವಿ ಅಂದ್ರೆ ಮುಂದಿನ ಒಂದು ವರ್ಷಕ್ಕೆ ನೆಕ್ಸ್ಟ್ ಬೆಳೆ ನಮಗೆ ಸಿಗೋ ತನಕನು ಕೂಡ ಈ ಬೆಳೆಯನ್ನ, ಈ ಬೆಳೆದಿರುವ ಫಸಲನ್ನೇ ನಾವು ತಿನ್ನಬೇಕು ಅಂತ ಹೇಳಿ. ಸೊ ಇದು ನಮಗೆ ಭವಿಷ್ಯದ ಖಾತರಿ ಬಗ್ಗೆ ಮಾತನಾಡುತ್ತೆ. ಮೂರನೇದಾಗಿ ನಾವು ನೋಡೋದಾದ್ರೆ ಇದು ಪರಲೋಕದ ಆಶೀರ್ವಾದವನ್ನು ಸೂಚಿಸುತ್ತೆ. ಏನು ಈ ಪರಲೋಕದ ಆಶೀರ್ವಾದವನ್ನು ಸೂಚಿಸುವುದು ಅಂದ್ರೆ, ಅಂದ್ರೆ ಮೂರು ಹಬ್ಬಗಳಂತ ನಾನು ಹೇಳಿದೆ. ಒಂದನೇ ಹಬ್ಬ ಬಂದು ಪಸ್ಕಾ ಹಬ್ಬ, ಎರಡನೇ ಹಬ್ಬ ಪಂಚಶತಮದ ಹಬ್ಬ, ಮೂರನೇ ಹಬ್ಬ ಫಲ ಸಂಗ್ರಹ ಜಾತ್ರೆ. ಅದು ಗುಡಾರಗಳ ಹಬ್ಬ ಅಂತಾನು ಕೂಡ ಕರೀತೀವಿ. ಮೂರನೇ ಹಬ್ಬ ಗುಡಾರಗಳ ಹಬ್ಬ. ಈ ಒಂದು ಮೂರು ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಇದು ಹೇಗೆ ಆತ್ಮಿಕವಾಗಿ ನಾವು ಯೋಚನೆ ಮಾಡ್ಬೋದು ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ, ಪಸ್ಕಾ ಹಬ್ಬ ಅಪೊಸ್ತಲರ ಕೃತ್ಯಗಳು 1:1 ನಾವು ನೋಡುವಾಗ ಲೂಕನು ಬರೆಯುವಾಗ ಯೇಸು ಕ್ರಿಸ್ತನು ಮಾಡಿದ್ದನ್ನು ಹೇಳಿದ್ದೆ ಎಲ್ಲವನ್ನ ಬರೆದಿದ್ದೇನೆ ಎಂಬುದಾಗಿ. ಅಂದ್ರೆ ಕ್ರಿಸ್ತನು ಮಾತ್ರನೇ ಪಸ್ಕಾ ಹಬ್ಬ ಅಂದ್ರೇನೆ ಕ್ರಿಸ್ತನು. ಕ್ರಿಸ್ತನ್ ಇಲ್ಲದೇ ಇದ್ರೆ ನಮ್ಮ ಜೀವಿತದಲ್ಲಿ ಸೈತಾನದಿಂದ ಬಿಡುಗಡೆ ಇಲ್ಲ, ಪಾಪದಿಂದ ಬಿಡುಗಡೆ ಇಲ್ಲ, ನರಕದ ಹಿನ್ನೆಲೆಯಿಂದ ನಮಗೆ ಬಿಡುಗಡೆ ಇಲ್ಲ.
ಹಾಗಾಗಿ ಕ್ರಿಸ್ತನು ಬಂದು ನಮಗೋಸ್ಕರ ಬಲಿ ಆಗ್ಲೇಬೇಕಾಗಿತ್ತು. ಇಸ್ರಾಯೇಲ್ಯರು ಐಗುಪ್ತದಿಂದ ಬಿಡುಗಡೆ ಆಗಿದ್ದು ಅವರ ಒಳ್ಳೆ ಕಾರ್ಯಗಳಿಂದ ಅಲ್ಲ, ಅವರು ಒಳ್ಳೆ ಕ್ರಿಯೆಗಳಿಂದ ಅಲ್ಲ ಅವರು ಬಿಡುಗಡೆ ಆಗಿದ್ದು, ಅವರ ನೀತಿ ಕಾರ್ಯಗಳಿಂದ ಅಲ್ಲ, ರಕ್ತವನ್ನು ಹಚ್ಚಿದ ಒಂದೇ ಕಾರಣಕ್ಕೇನೆ ಸಂಹಾರಕ ದೂತ ಅವರನ್ನ ದಾಟಿ ಹೋದ. ಅವರು ಯಾವ ಕಾರ್ಯಗಳನ್ನು ಮಾಡ್ತಿದ್ರು ಹೇಗಿದ್ರು ಅನ್ನೋದಲ್ಲ, ಆದರೆ ರಕ್ತವನ್ನು ಹಚ್ಚಿದ ಒಂದೇ ಕಾರಣಕ್ಕೇನೆ. ಸೊ ಅದಕ್ಕೆ ನಾವು ಕಲ್ವಾರಿಯಲ್ಲಿ ಬಲಿಯಾಗಿರುವಂತಹ ಯೇಸು ಕ್ರಿಸ್ತನನ್ನು ಹಿಡ್ಕೊಳ್ಳುವಾಗ ಖಂಡಿತವಾಗಲೂ ಕೂಡ ನಾವು ಬಿಡುಗಡೆ ಹೊಂದುತ್ತೀವಿ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈಗ ಯೇಸು ಕ್ರಿಸ್ತನು ಪಸ್ಕ ಹಬ್ಬದ ದಿನದಲ್ಲೇ ಸಿಲುಬೆಗೆ ಹಾಕಲ್ಪಟ್ಟಿದ್ದು, ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಈ ಮೂರು ಹಬ್ಬಗಳನ್ನ ದೇವರು ಕೊಟ್ರು, ಇದು ನೆರವೇರಿತು ಕರೆಕ್ಟ್ ಆಗಿ ಪಸ್ಕ ಹಬ್ಬದಲ್ಲೇ. ಯೇಸು ಸ್ವಾಮಿನ ಬಲಿ ಅಂದ್ರೆ ಸಾಯಿಸ್ತಾರೆ ಗೊತ್ತಾ ನಿಮ್ಗೆ, ಪಸ್ಕ ಹಬ್ಬ ಬಂದಿದೆ, ಜನರೆಲ್ಲರೂ ತುಂಬಾ ಜನ ಕೂಡ್ಕೊಂಡಿದ್ದಾರೆ ಅಂತಾನೆ ಪಿಲಾತ ಭಯ ಪಡ್ತಾನೆ. ಎಲ್ಲಿರೋ ಜನ ಇರಲ್ಲೂ ಕೂಡ ಇಸ್ರಾಯೇಲ್ರಲ್ಲಿ ಸೇರಿ ಬಂದಿರ್ತಾರೆ. ಈಗೇನಾದ್ರೂ ನಾನು ಯೇಸುವನ್ನ ಸಿಲುವೆಗೆ ಹಾಕಕ್ಕ ಒಪ್ಪಿಸ್ಬಿಟ್ರೆ ಯೇಸು ಸ್ವಾಮಿಯಲ್ಲಿ ಯಾವ ತಪ್ಪು ಇಲ್ಲ, ನಾನು ಇವ್ರನ್ನ ಸಿಲುವೆಗೆ ಹಾಕಕ್ಕೆ ಒಪ್ಪಿಸ್ಬಿಟ್ರೆ ಈ ಐಗುಪ್ತ ದೇಶದ ಏನು ಯಹೂದಿರು ನನ್ನ ವಿರುದ್ಧವಾಗಿ ಎಲ್ಲಿ ತಿರುಗಿ ಬೀಳ್ತಾರೋ ಅಂತ ಹೇಳಿ. ಅದರಲ್ಲಿ ಅವನ ಹೆಂಡತಿ ಕೂಡ ಒಂದು ಕನಸು ಕಂಡಿರುತ್ತೆ, ಈ ವ್ಯಕ್ತಿಯಲ್ಲಿ ಯಾವ ತಪ್ಪು ಇಲ್ಲ, ರಾತ್ರಿ ಇವ್ರ ಕುರಿತು ನಾನು ತುಂಬಾ ಕೆಟ್ಟ ಸ್ವಪ್ನವನ್ನು ಕಂಡೆ, ಹಾಗಾಗಿ ಇವರ ತಂಡೆಗೆ ನೀನು ಹೋಗ್ಬೇಡ ಅಂತ ಹೇಳುವಾಗ ಪಿಲಾತನ ಏನ್ ಮಾಡ್ತಾನೆ, ಎಲ್ಲರ ಮುಂದೆ ನೀರು ತರಿಸಿ ಕೈ ತೊಳ್ಕೊತಾನೆ, ಇವರ ಮರಣಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ. ಆದ್ರೆ ಇಸ್ರಾಯೇಲ್ರು ಏನ್ ಹೇಳ್ತಾರೆ, ಇವನನ್ನ ಸಿಲುವೆಗೆ ಹಾಕಿರಿ, ಇವ್ರ ಸಿಲುವೆಗೆ ಹಾಕಿರಿ ಅಂತ ಕೂಗ್ತಾನೆ ಇರ್ತಾರೆ. ಸೊ ಯೇಸುನ ಸಿಲುವೆಗೆ ಹಾಕಿದ್ದು ಕರೆಕ್ಟ್ ಆಗಿ ಪಸ್ಕ ಹಬ್ಬದ ದಿನದಲ್ಲೇ. ಆದರೆ ನಮ್ಮ ನಿಜವಾದ ಯಜ್ಞದ ಕುರಿ ಮರಿ ಯೇಸು ಕ್ರಿಸ್ತನು ಪಸ್ಕ ಹಬ್ಬದಲ್ಲಿ ಬಲಿಯಾದ. ಆಮೇ ಎರಡನೇ ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಎರಡನೇ ಹಬ್ಬ ಕುರಿತು ನಾವು ಯೋಚನೆ ಮಾಡುವಾಗ ಅದು ಪಂಚಶತಮದ ಹಬ್ಬ. ಆ ಪಂಚಶತಮದ ಹಬ್ಬವನ್ನ ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡ್ಬೋದು. ಈಗ ಈ ಪಂಚಶತಮದ ದಿನದಲ್ಲಿ ಅವರು ಹೊಲದಲ್ಲಿ ಬೆಳೆದ ಪ್ರಥಮ ಫಲವನ್ನ ತರ್ತಾ ಇದ್ರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರನ್ನ ಅದ್ರ ಮೂಲಕ ಸುಗ್ಗಿಯ ಜಾತ್ರೆ ಅಂತ ಮಾಡಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ರು. ಸುಗ್ಗಿಯ ಜಾತ್ರೆ ಆದ್ರೂ ಪಂಚಶತಮ ಆದ್ರೂ ಒಂದೇನೆ. ಸೊ ಅವರು ಆ ಸುಗ್ಗಿಯ ಜಾತ್ರೆಯಲ್ಲಿ ಪ್ರಥಮ ಫಲವನ್ನ ದೇವರ ಸನ್ನಿಧಿಗೆ ತಂದು ಕೊಂಡಾಡ್ತಾ ಇದ್ರು ದೇವರಿಗೆ. ಅದೇ ಪಂಚಶತಮದ ದಿನ. ಪಂಚಶತಮ ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಂದು ಪೆಂಟೆಕೋಸ್ಟ್ ಅಂತ ಹೇಳ್ತಾರೆ. ನಾವೆಲ್ಲ ಪೆಂಟೆಕೋಸ್ಟ್ ಅವರು ಪೆಂಟೆಕೋಸ್ಟ್ ಅವರು ಅಂತ ಕೂಡ ಹೇಳ್ತಾರಲ್ಲ, ಪೆಂಟೆಕೋಸ್ಟ್ ಅನ್ನೋದು ಒಂದು ಡಿನೋಮಿನೇಷನ್. ಆದ್ರೆ ನಿಜವಾದ ಪೆಂಟೆಕೋಸ್ಟ್ ಏನು ಗೊತ್ತಾ, ಪೆಂಟೆ ಅಂದ್ರೆ 50 ಅಂತ ಗ್ರೀಕ್ ಭಾಷೆಯಲ್ಲಿ ಅದ ಅರ್ಥ, 50 ದಿನದ ಹಬ್ಬ ಅಂತ. ಪೆಂಟೆ ಅಂದ್ರೆ 50. ಹಾಗಾದ್ರೆ ಪೆಂಟೆಕೋಸ್ಟ್ ಅಂದ್ರೆ ಏನು? ಪಸ್ಕ ಹಬ್ಬದ ದಿನ ಮೊದಲುಗೊಂಡು 50ನೇ ದಿನಕ್ಕೆ ಪಂಚಶತಮದ ಹಬ್ಬ ಬರುತ್ತೆ, ಅದಕ್ಕೆ ಅದನ್ನ 50ನೇ ದಿನ ಅಂತ ಕರಿತೀವಿ. ಸತ್ಯ ಏನು ಗೊತ್ತಾ, ಯೇಸು ಕ್ರಿಸ್ತನು ಪಸ್ಕ ಹಬ್ಬದಲ್ಲಿ ಸತ್ತರು, ಸಿಲುವೆಯಲ್ಲಿ ಬಲಿಯಾದ್ರು. ಯೇಸು ಸ್ವಾಮಿ ಸಿಲುವೆಯಲ್ಲಿ ಬಲಿಯಾದ ಮೇಲೆ ಅಪೊಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಏನ್ ಹೇಳುತ್ತೆ, ಯೇಸು ಕ್ರಿಸ್ತನು 40 ದಿನಗಳು ತನ್ನ ಶಿಷ್ಯರ ಜೊತೆಗಿದ್ದು ಪರಲೋಕದ ವಿಷಯಗಳನ್ನ, ಪರಲೋಕದ ಕುರಿತ ಸಂಗತಿಗಳನ್ನ ಅವರ ಜೊತೆ ಹಂಚಿಕೊಳ್ತಾ ಇದ್ರು ಅಂತ ಇದೆ. ಎಷ್ಟು ದಿನ? 40 ದಿನಗಳು. ಅಂದ್ರೆ ಯೇಸು ಸ್ವಾಮಿ ಸತ್ತು ಎದ್ದು ಬಂದ ಮೇಲೆ 40 ದಿನಗಳು ಅವರ ಜೊತೆ ಇದ್ರು, ಅವರಿಗೆ 10 ಸರಿ ಕಾಣಿಸ್ಕೊಂಡ್ರು, ಶಿಷ್ಯರಿಗೆ ಬಲಪಡಿಸ್ತಾ ಇದ್ರು. ಅದನ್ನೇ ಎಣ್ಣೆ ಮರಗಳ ಗುಡ್ಡ ಅಂತ ನಾವು ಕರಿತೀವಿ. ನಾನು ಹೇಳ್ತಿರೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಪಸ್ಕ ಹಬ್ಬ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಬಲಿಯಾದ್ರು, ಅದನ್ನ ಕಲ್ವಾರಿ ಬೆಟ್ಟ ಅಂತ ನಾನು ಕರೆದೆ. ಪಸ್ಕ ಹಬ್ಬ ನೆರವೇರಲ್ಪಟ್ಟಿದ್ದು ಎಲ್ಲಿ ಅಂದ್ರೆ ಕಲ್ವಾರಿ ಬೆಟ್ಟದಲ್ಲಿ. ಈಗ ಸುಗ್ಗಿಯ ಜಾತ್ರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಸುಗ್ಗಿಯ ಜಾತ್ರೆಯನ್ನೇ ನಾವು ಪಂಚಶತಮ ಹಬ್ಬ ಅಂತಾನು ಕೂಡ ಕರಿತೀವಿ ಅಂತ. ಸೊ ಈ ಪಂಚಶತಮದ ಹಬ್ಬ ಎಲ್ಲಿ ನೆರವೇರಿತು, ಅಥವಾ ಈ ಒಂದು ಸುಗ್ಗಿಯ ಜಾತ್ರೆ ಎಲ್ಲಿ ನಡೀತು ಅಂತ ಹೇಳಿದ್ರೆ ಎಣ್ಣೆ ಮರಗಳ ಗುಡ್ಡದಲ್ಲಿ. ಅಂದ್ರೆ ಯೇಸು ಸ್ವಾಮಿ 40 ದಿನಗಳು ಶಿಷ್ಯರ ಜೊತೆಗೆ ಕಳೀತಾರೆ.
ನಲವತ್ತು ದಿನಗಳು ಪರಲೋಕದ ಸಂಗತಿಗಳನ್ನ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಅದು ಪರಲೋಕದ ಸಂಗತಿಗಳನ್ನ ಮಾತಾಡೋದ್ರಿಂದ ಅದು ಒಂದು ಎಣ್ಣೆ ಏನು ಎಣ್ಣೆ ಮರಗಳ ಗುಡ್ಡ ಅಂತ ನಾವು ಅದನ್ನ ಕರಿತೀವಿ. ಮೂರನೇದಾಗಿ ಈ ಒಂದು ಪಂಚಶತಮದ ದಿನದಲ್ಲೇ ಅದು ಪವಿತ್ರಾತ್ಮನ ಇಳಿದು ಬಂದರು ಎಂಬುದಾಗಿ ನಾವು ನೋಡ್ತೀವಿ. ಅಪೊಸ್ತಲ ಕೃತ್ಯಗಳಲ್ಲಿ 1:8 ನಾನು ಮೂರು ವಚನ ಹೇಳ್ತಾ ಇದ್ದೀನಿ. ಅಪೊಸ್ತಲ ಕೃತ್ಯಗಳು 1:1 ಕೇವಲ ಕ್ರಿಸ್ತನು ಅಂತ ಹೇಳಿ ಕಲ್ವಾರಿಯಲ್ಲಿ ಬಲಿಯಾದರು ಅಂತ ಹೇಳಿ. ಅಪೊಸ್ತಲ ಕೃತ್ಯಗಳು 1:3 ಅದು ಕೇವಲ ದೇವರ ರಾಜ್ಯ ಅಂತ ಹೇಳಿ, ಆ ದೇವರು ತನ್ನ ರಾಜ್ಯದ ಬಗ್ಗೆ 40 ಶಿಷ್ಯರ ಜೊತೆ ಮಾತನಾಡ್ತಾರೆ ಎಂಬುದಾಗಿ. ಮೂರನೇದಾಗಿ ಅಪೊಸ್ತಲ ಕೃತ್ಯಗಳು 1:8 ಅದು ಕೇವಲ ಪರಿಶುದ್ಧಾತ್ಮ ಎಂಬುದಾಗಿ ನಾವು ಕರಿತೀವಿ. ಯಾಕಂದ್ರೆ 40 ಮಾತಾಡದ ಮೇಲೆ ದೇವರು ಶಿಷ್ಯರನ್ನ ಕಳಿಸ್ತಾರೆ, ನೀವು ಹೋಗಿ ಯೆರೂಸಲೇಮಲ್ಲೇ ಇರಿ, ಯೆರೂಸಲೇಮನ್ನ ಬಿಟ್ಟು ಎಲ್ಲೂ ಹೋಗ್ಬೇಡಿ ಅಂತ. ಆ ಶಿಷ್ಯರೆಲ್ಲರೂ ಕೂಡ 500 ಹೆಚ್ಚು ಜನರು ಹೆಚ್ಚು ಶಿಷ್ಯರು ಯೇಸು ಸ್ವಾಮಿಯ ವಿಷಯಗಳನ್ನ ಕೇಳ್ತಾರೆ, ಪರಲೋಕದ ಸಂಗತಿಗಳನ್ನ ಕೇಳ್ತಾರೆ. ಆದ್ರೆ ಆ ಒಡಂಬಡಿಕೆನ ಹಿಡ್ಕೊಂಡವರು 120 ಯಾಕೆ ನಾವು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸತ್ಯ ಸುವಾರ್ತೆನ ಹಿಡ್ಕೊಳ್ಳಿ, ನಿಮ್ಮ ಒಡಂಬಡಿಕೆಯಾಗಿ ಹಿಡ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಅಂದ್ರೆ ಹಿಡ್ಕೊಳ್ಳದೆ ಇರೋರು ಕೇಳಿರೋರು ತುಂಬಾ ಜನ. 500 ಹೆಚ್ಚಿನ ಜನರು ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗೋದನ್ನ ನೋಡಿದ್ರು, ಯೇಸು ಸ್ವಾಮಿ ಪರಲೋಕದ ವಿಷಯಗಳನ್ನ ಹೇಳಿದನ್ನ ಕೇಳಿದ್ರು. ಆದ್ರೆ ಅವರು ಅವರಲ್ಲಿ 380 ಅಧಿಕವಾಗಿ ವಾಪಸ್ ಮನೆಗೆ ಹೋಗ್ಬಿಟ್ರು. ಸುವಾರ್ತೆ ಗೊತ್ತಿದ್ರು ಅದನ್ನ ಹಿಡ್ಕೊಂಡಿಲ್ಲ. ಅದಕ್ಕೆ ನಾನು ಹೇಳೋದು, ಸುವಾರ್ತೆಯಲ್ಲಿ ನಾವು ತೀರ್ಮಾನ ಮಾಡ್ಬೇಕು ಮುಕ್ತಾಯಕ್ಕೆ ಬರಬೇಕು ಅಂತ. ಯೇಸುವೆ ನಮಗೆಲ್ಲ, ಯೇಸುವೆ ನಮಗೆ ಸಾಕು ಅನ್ನೋರು ಮಾತ್ರನೇ 120 ಮಾತ್ರನೇ ಮಾರ್ಕನ ಮೇಲ್ಮನೆಗೆ ಬಂದ್ರು. ಸೊ ಅಪೊಸ್ತಲರಲ್ಲಿ 1:8 ಪವಿತ್ರಾತ್ಮ ದೇವರು ಅಂದ್ರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದುತ್ತೀರ, ಯೆರೂಸಲೇಮಲ್ಲಿ ಯೂದಾಯ ಸಮರ್ಯ ಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರ್ತೀರಾ. ಫಲ ಸಂಗ್ರಹ ಜಾತ್ರೆಯಲ್ಲಿ ದೇವರು ನಮ್ಮನ್ನ ಕರೆದಿದ್ದು ಯಾಕೆ ಅಂತ ಹೇಳಿದ್ರೆ ಜನರನ್ನ ದೇವರ ರಾಜ್ಯದಲ್ಲಿ ಸೇರಿಸುವುದಕ್ಕಾಗಿ. ಆಮೇ ಸೊ ದೇವರು ನಾವು ಬಲಪಡಿಸಿದ್ದೇನಕ್ಕೆ, ದೇವರ ಆತ್ಮನಿಂದ ನಮ್ಮನ್ನು ತುಂಬಿಸುವುದೇನಕ್ಕೆ ಅಂದ್ರೆ ದೇವರ ರಾಜ್ಯವನ್ನ ವಿಸ್ತರಿಸೋದಕ್ಕೆ, ದೇವರ ರಾಜ್ಯದಲ್ಲಿ ಜನರನ್ನ ಕರ್ಕೊಬರೋದಕ್ಕೆ. ಸೊ ಯಾವಾಗ ದೇವರ ಆತ್ಮ ಅಲ್ಲಿ ಇಳಿದ್ರು ಅವತ್ತೇ 3,000 ಜನ ದೇವರ ರಾಜ್ಯಕ್ಕೆ ಸೇರಿದ್ರು ಅಂತ ನಾವು ನೋಡ್ತೀವಿ. ಅದು ಫಲ ಸಂಗ್ರಹ ಜಾತ್ರೆ. ಆಮೇ 3,000 ಜನರು ಒಂದೇ ಸಲ ಅವರು ದೇವರ ರಾಜ್ಯದಲ್ಲಿ ಸೇರಿಸ್ಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಈ ಮೂರು ಅಪೊಸ್ತಲರು 1:1 ಅದು ಕಲ್ವಾರಿ ಬೆಟ್ಟ, ಕೇವಲ ಕ್ರಿಸ್ತನು ಎಲ್ಲವನ್ನ ಪಸ್ಕದ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಅಪೊಸ್ತಲ ಕೃತ್ಯಗಳು 1:3 ಅದು ಕೇವಲ ಪರಲೋಕ ರಾಜ್ಯ. ಸೊ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟದೆಲ್ಲ ಎಣ್ಣೆ ಮರಗಳ ಗುಡ್ಡದಲ್ಲಿ ಆತನು ಹೇಳಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ಅಪೊಸ್ತಲ ಕೃತ್ಯಗಳಲ್ಲಿ 1:8 ಅದು ಕೇವಲ ಪರಿಶುದ್ಧಾತ್ಮ ಅಂತ, ಅದು ಮಾರ್ಕನ ಮೇಲ್ಮನೆ. ಸೊ ಅಲ್ಲಿ ಈ ಒಂದು ಪವಿತ್ರಾತ್ಮನ ಮೂಲಕ ಅದು ಸುಗ್ಗಿಯ ಜಾತ್ರೆಯನ್ನ ಮಾಡಿ ಜನರನ್ನೆಲ್ಲ ದೇವರ ರಾಜ್ಯದೊಳಗೆ ಸೇರಿಸ್ಕೊಂಡ್ರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ಮೂರು ಹಬ್ಬಗಳು ಕೂಡ ತುಂಬಾ ಮುಖ್ಯವಾಗಿ ನಾವು ನೋಡ್ತೇವೆ. ಈ ಮೂರು ಹಬ್ಬಗಳನ್ನ ನಾವು ಮರೀಬಾರ್ದು. ಈ ಮೂರು ಹಬ್ಬಗಳನ್ನ ಈ ರೀತಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. 1 ಪಸ್ಕಾ ಹಬ್ಬ, 2 ಪಂಚಶತಮ ಹಬ್ಬ, 3 ಗುಡಾರಗಳ ಹಬ್ಬ. ಈ ಮೂರು ರೀತಿಯಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಈ ಗುಡಾರಗಳ ಹಬ್ಬ ಅಂತ ಹೇಳಿದ್ರೆ ಆಂಧ್ರದಲ್ಲಿ ಮಾಡೋದನ್ನ ನೀವು ನೋಡಿರ್ಬೋದು. ಯೇಸನ್ನ ಅಂತ ಹೇಳಿ ಅವರು ಹೊಸನ ಮಿನಿಸ್ಟ್ರೀಸ್ ಅಂತ ನಡೆಸ್ತಾರೆ, ವರ್ಷಕ್ಕೊಂದ್ಸಲಿ ಗುಡಾರಲ ಪಂಡುಗ ಅಂತ ಹೇಳಿ ನಡೆಸ್ತಾರೆ. ಇದು ಕೂಡ ಬೈಬಲ್ನಿಂದ ತೆಗೆದಿರೋದು. ಅವರು ಈ ಗುಡಾರಗಳ ಹಬ್ಬವನ್ನ ದೇವ್ರು ಯಾಕೆ ಅವ್ರಿಗೆ ಮಾಡಕ್ ಹೇಳಿದ್ರು ಅಂದ್ರೆ, ಇಸ್ರಾಯೇಲರು ಯಾರು ಎಲ್ಲೇ ಇದ್ರು ಕೂಡ ಅವರೆಲ್ಲರೂ ಮತ್ತೆ ವರ್ಷಕ್ಕೊಂದ್ಸಲಿ ಬಂದು ಯೆರೂಸಲೇಮಲ್ಲಿ ದೇವರ ಆಲಯದ ಸುತ್ತಲೂ ಕೂಡ ಅವರು ಉಳ್ಕೋಬೇಕು. ಇಸ್ರಾಯೇಲರು ಐಗುಪ್ತವನ್ನ ಬಿಟ್ಟು ಬಂದಾಗ ಅವರು ಎಲ್ಲೆಲ್ಲಿ ಮೇಘಸ್ತಂಭ ನಿಲ್ತೋ ಅಲ್ಲೇ ಅವರು ಉಳ್ಕೊಳ್ತಾ ಇದ್ರು, ಅಲ್ಲೇ ಗುಡಾರಗಳು ಹಾಕೊಳ್ತಾ ಇದ್ರು. 40 ಅವ್ರು ಪ್ರಯಾಣ ಮಾಡಿದ್ದ ಐಗುಪ್ತದಿಂದ ಇಸ್ರಾಯೇಲ್ ಕಾನಾನ್ ದೇಶಕ್ಕೆ 40 ಅವ್ರು ಗುಡಾರದಲ್ಲೇ ಜೀವಿಸಿದ್ರು.
ನಲವತ್ತು ವರ್ಷ ಗುಡಾರಗಳಲ್ಲಿ ಜೀವಿಸ್ತಿರಿದ್ದ. ದೇವ್ರು ಏನ್ ಹೇಳಿದ್ರು, ಆ ಗುಡಾರಗಳ ಹಬ್ಬ ನೀವು ಮಾಡ್ಬೇಕು ಅಂತ. ನೀವು ಇಸ್ರಾಯೇಲಿಗೆ ಬಂದು ನೀವೆಲ್ಲೇ ಇದ್ರು ಕೂಡ ಯೆರೂಸಲೇಮ್ಗೆ ಬಂದು ಗುಡಾರಗಳು ಹಾಕೊಂಡು ನಿಮ್ಮ ಮಕ್ಕಳು ಕೇಳ್ಬೋದು, ಅಪ್ಪ ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಒಳ್ಳೊಳ್ಳೆ ಲಾಡ್ಜ್ ಅಲ್ಲಿ ಒಳ್ಳೊಳ್ಳೆ ಮನೆಗಳು ಮಾಡ್ಕೊಂಡು ಬಾಡಿಗೆಲಿ ಇರ್ಬೋದಲ್ಲ ಈ 7 ದಿವಸ ಹಬ್ಬಗಳು ಮುಗಿಯೋ ತನಕ. ಈ ಇಷ್ಟೇ ಚಿಕ್ಕ ಚಿಕ್ಕ ಗುಡಾರಗಳಲ್ಲಿ ನಾವು ಯಾಕೆ ಇರ್ಬೇಕು ಅಂದ್ರೆ, ನಮ್ಮ ಪೂರ್ವಿಕರು ಇಸ್ರಾಯೇಲ್ ಯಾವ ರೀತಿ ಅರಣ್ಯದಲ್ಲಿ 40 ವರ್ಷ ಈ ಗುಡಾರಗಳನ್ನ ಹಾಕೊಂಡ್ರು, ಎಲ್ಲೆಲ್ಲಿ ಏನೇ ನಡೀತು, ದೇವ್ರು ಯಾವ ರೀತಿ ಎಲ್ಲ ನಡೆಸರು ಅಂತ ಹೇಳಿ ಮಕ್ಕಳಿಗೆ ಹೇಳಿಕೊಡೋದಕ್ಕಾಗಿ ಈ ಹಬ್ಬಗಳನ್ನೆಲ್ಲ ಮಾಡಕ್ ಹೇಳಿದ್ರು. ಸೊ ಪಸ್ಕ ಹಬ್ಬ ಮಾಡೋದಕ್ಕಾಗ್ಲಿ, ಸುಗ್ಗಿಯ ಕಾಲ ಅಂದ್ರೆ ಪಂಚಶತಮದ ಹಬ್ಬಕ್ಕಾಗ್ಲಿ, ಅಥವಾ ಗುಡಾರಗಳ ಹಬ್ಬ ಮಾಡ್ಲಿಕ್ಕೆ ಅದರ ನಿಜವಾದ ಅರ್ಥವನ್ನ ಮರಿಬಾರ್ದು ಅಂತ ಹೇಳಿ ನೆನಪಿಟ್ಕೊಳ್ಳೋದಕ್ಕೆ ಇದನ್ನ ದೇವರು ಹೇಳಿದ್ರು. ಸೊ ಹಾಗೆ ಈ ಮೂರು ಈಗ ನಾವು ಮಾಡೋ ಅವಶ್ಯಕತೆ ಇಲ್ಲ, ಇವು ನೆರವೇರಿದೆ ಕ್ರಿಸ್ತನಲ್ಲಿ. ಸೊ ಕ್ರಿಸ್ತನಲ್ಲಿ ಅದು ಕಲ್ವಾರಿ ಬೆಟ್ಟವಾಗಿಯೂ, ಅದು ಪಂಚಶತಮದ ಹಬ್ಬವಾಗಿ ಅಂದ್ರೆ ಎಣ್ಣೆ ಮರಗಳ ಗುಡ್ಡವಾಗಿಯೂ, ಮತ್ತೆ ಮಾರ್ಕರ ಮೇಲ್ಮನೆಯಾಗಿ ಅದು ನೆರವೇರಿರೋದ್ರಿಂದಲೇ ಸತ್ಯಸುವಾರ್ತೆಯಲ್ಲಿ ವಚನಗಳಲ್ಲಿ ನೀವು ನೋಡ್ಬೋದು, ಡೈಲಿ ನಾವು ಕಳಿಸೋ ವಾಕ್ಯಗಳಲ್ಲಿ ಓದ್ಬೋದು, ಕಲ್ವಾರಿ ಬೆಟ್ಟ, ಎಣ್ಣೆ ಮರಗಳ ಗುಡ್ಡ, ಮತ್ತೆ ಈ ಒಂದು ಮಾರ್ಕರ ಮೇಲ್ಮನೆ ಅಂತ ನೀವು ಓದ್ತಾ ಇರ್ತೀರ. ಆದ್ರೆ ನೆರವೇರಲ್ಪಟ್ಟಂತಹ ಈ ಕಾರ್ಯಗಳನ್ನ ನಮ್ಮ ಒಡಂಬಡಿಕೆಯಾಗಿ ನಾವು ಹಿಡ್ಕೋಬೇಕು. ಸೊ ಇಲ್ಲಿ ನಾವು ನೋಡ್ತೇವೆ ಮುಕ್ತಾಯದಲ್ಲಿ, ದೇವರು ಹಬ್ಬಗಳ ಮೂಲಕ ಆತನ ಕಾರ್ಯಗಳನ್ನು ಸದಾಕಾಲ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕೆಂದು ಬಯಸಿದರು. ಸೊ ನಾವು ಕೂಡ ಇವುಗಳ ಆತ್ಮೀಕ ಅರ್ಥಗಳನ್ನ ತಿಳಿದುಕೊಂಡು ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಸೊ ಹಳೆ ಒಡಂಬಡಿಕೆಯಲ್ಲಿರೋ ಹಬ್ಬಗಳೆಲ್ಲವೂ ಕೂಡ ಕ್ರಿಸ್ತನಿಗೆ ಸೂಚನೆಯಾಗಿದೆ, ಆ ಹಬ್ಬಗಳು ಕ್ರಿಸ್ತನಲ್ಲಿ ನೆರವೇರಲ್ಪಟ್ಟಿವೆ. ಸೊ ಕ್ರಿಸ್ತನನ್ನ ನಾವು ಬಲವಾಗಿ ಇಟ್ಕೊಂಡು, ಆತನ ರಾಜ್ಯವನ್ನು ಇಟ್ಕೊಂಡು, ಪವಿತ್ರ ಆತ್ಮನ ಮೂಲಕ ನಾವು ಆತನಿಗಾಗಿ ಸಾಕ್ಷಿಯಾಗಿ ಜೀವಿಸಬೇಕಾಗಿದೆ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ಫೋರಂ ಟೈಮ್, ನಾವು ಫೋರಂ ಮಾಡೋಣ. ಶರಣಪ್ಪ ಅವರು ಫೋರಂ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಜವಾಗಲೂ ಬಹಳ ತುಂಬಾ ತುಂಬಾ ಪ್ರಾಮುಖ್ಯವಾದಂತಹ ವಿಷಯವನ್ನ ತಿಳ್ಕೊಂಡಿದ್ದೇನೆ. ನಿಜವಾಗ್ಲೂ ನಾನು ಬೈಬಲ್ ಕಾಲೇಜಲ್ಲಿ ಓದಿದ್ರೂ ಕೂಡ ಈ ಸತ್ಯವನ್ನ ನಾನು ಇವತ್ತಿಗೂ ಕೂಡ ಅದನ್ನ ಗ್ರಹಿಸಲೇ ಇಲ್ಲ. ಇವತ್ತು ಬಹಳ ಪ್ರಾಮುಖ್ಯವಾದಂತ ವಿಷಯ ಅಂದ್ರೆ ರಹಸ್ಯವಾದಂತ ವಿಷಯಗಳು ನನಗೆ ತಿಳಿಸಲ್ಪಟ್ಟು, ಈ ಮೂರು ಹಬ್ಬಗಳು ಅದು ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಸೂಚನೆಯಾಗಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಪಿನ್ ಟು ಪಿನ್ ವಾಕ್ಯ ಸಮೇತವಾಗಿ ಯೇಸು ಕ್ರಿಸ್ತನು ನೆರವೇರಿಸಿದ್ದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇನೆ. ಈ ಹಬ್ಬಗಳಲ್ಲಿರುವಂತ ಆ ಅರ್ಥ, ಯಾಕೆ ಅದನ್ನು ಮಾಡ್ಕೊಳ್ಬೇಕು, ನಾವು ಆಚರಣೆ ಮಾಡಬೇಕು ಎಂಬಂತ ಈ ಸ್ಪಷ್ಟವಾದಂತ ಸಂದೇಶ ನಿಜಕ್ಕೂ ನಾನು ಹೇಳಲಿಕ್ಕೆ ಬಯಸ್ತೇನೆ. 3 ವರ್ಷ ಬೈಬಲ್ ಕಾಲೇಜಲ್ಲಿ ಇದ್ರೂ ಕೂಡ ಈ ವಿಷಯ ಗೊತ್ತೇ ಆಗ್ಲಿಲ್ಲ, ಇವತ್ತಿಗೂ ಸಹ ಈ ರಹಸ್ಯ ಗೊತ್ತಾಗ್ಲಿಲ್ಲ. ಇವತ್ತು ದೇವರು ನಿಮ್ಮ ಮೂಲಕವಾಗಿ ಈ ಒಂದು ಅದ್ಭುತವಾದಂತ ವಿಷಯ ತಿಳಿಯಪಡಿಸಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ದೇವರು ಇಸ್ರಾಯೇಲರಿಗೆ ಹುಳಿ ಇಲ್ಲದ ರೊಟ್ಟಿಯನ್ನ ತಿನ್ಬೇಕು ಅಂತ ಯಾಕೆ ಹೇಳಿದ್ರೆ ಎಂಬುದಾಗಿ ನಾನು ಇವತ್ತು ಅರ್ಥ ಮಾಡ್ಕೊಂಡ್ರಿ. ಯಾಕಂದ್ರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಒಂದು ರಕ್ತದ ಒಡಂಬಡಿಕೆಯ ಮೂಲಕ ಬಿಡುಗಡೆ ಆದಂತ ಒಂದು ದಿನವನ್ನ ಇಸ್ರಾಯೇಲ್ ಜನರು ಮರೆಯಬಾರ್ದೆಂಬುದಾಗಿ ದೇವರು ವಾಗ್ದಾನ ಮಾಡೋದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಇಸ್ರಾಯೇಲ್ ಜನರು ಅವರ ಮಕ್ಕಳಿಗೆ ಹೇಳ್ತಾ ಇದ್ರು, ನಾವು ರೀತಿ ರಕ್ತದ ಒಂದು ಒಡಂಬಡಿಕೆಯಿಂದ ಬಿಡುಗಡೆ ಆದ್ವಿ ಐಗುಪ್ತ ದೇಶದಿಂದ ಎಂಬುದಾಗಿ ಆ ಸ್ಟೋರಿನ ಅವರವರ ಮಕ್ಕಳಿಗೆ ಅವರು ಕೇಳ್ತಾ ಇದ್ರು. ಅದೇ ರೀತಿಯಾಗಿ ನಾವು ಒಡಂಬಡಿಕೆಯನ್ನ ಇಟ್ಕೊಳ್ತೇನೆ, ಹಿಡಿದುಕೊಂಡಿದ್ದೇನೆ. ನಾನು ನನ್ನ ಮಕ್ಕಳನ್ನ ಅದೇ ರೀತಿಯಾಗಿ ಇನ್ನು ಅನೇಕ ಉಳಿದವರನ್ನ ಯೇಸು ಯಾರು ಎಂಬುದನ್ನ, ಯೇಸುವೆ ಕ್ರಿಸ್ತನಾಗಿ ನಮಗೋಸ್ಕರ ಏನ್ ಮಾಡಿದ್ದಾನೆ ಎಂಬುದನ್ನ ಈ ಸತ್ಯ ಸುವಾರ್ತೆನ ಅನೇಕ ಉಳಿದವರಿಗೆ ಮಕ್ಕಳಿಗೆ ನಾನು ಹೇಳ್ತೇನೆ.
ಮತ್ತೆ ಪಂಚಸತ್ವ ಹಬ್ಬ ದಿವಾಳಿ ಹಬ್ಬ ಅಂತೇಳಿ ದೇವರು ಒಂದೊಂದು ಹಬ್ಬಗಳಲ್ಲಿ ಒಂದೊಂದು ಕೇಳಿಸ್ತಾ ಇಲ್ಲ ಸಿಸ್ಟರ್, ಕೇಳಿಸ್ತಾ ಇಲ್ಲ. ಶುಭ ಜ್ವರ ಹೇಳಿ, ಮೈಕ್ ದೂರ ಆಯ್ತಲ್ಲ, ಕೇಳಿಸ್ತಾ. ನಾನು ಈ ವಾಕ್ಯದಿಂದ ಏನ್ ಅರ್ಥ ಮಾಡ್ಕೊಂಡು ಅಂತ ಹೇಳಿದ್ರೆ, ಮೂರು ಹಬ್ಬಗಳ ಬಗ್ಗೆ ನಾವು ನೋಡ್ತಾ ಇದ್ವಿ, ಪಸ್ಕ ಹಬ್ಬ ಮತ್ತೆ ಪಂಚಸತಮ ಹಬ್ಬ ಮತ್ತೆ ಗುಡಾರಗಳ ಹಬ್ಬ ಅಂತೇಳಿ. ದೇವರು ಒಂದೊಂದು ಹಬ್ಬಗಳನ್ನು ಕೂಡ ದೇವರು ಮಾಡಿದಂತ ಒಂದೊಂದು ಕಾರ್ಯಗಳನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಈ ಹಬ್ಬಗಳನ್ನ ಆಚರಣೆ ಮಾಡಿ ಹೇಳಿದ್ದಾರೆ. ಮತ್ತೆ ಹುಳಿ ಇಲ್ಲದ ರೊಟ್ಟಿಯ ಜಾತ್ರೆ ಹಬ್ಬವನ್ನ ನಾವು ನೋಡುವಾಗ ದೇವರು ಇಸ್ರಾಯೇಲನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದದನ್ನ ನೆನಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ಅವ್ರ ಮಕ್ಕಳು ಕೇಳುವಾಗೆಲ್ಲ ನಾವು ಅದನ್ನ ದೇವ್ರ ಬಗ್ಗೆ ಹೇಳಬೇಕೆಂಬುದಾಗಿ ಹಬ್ಬವನ್ನ ಆಚರಣೆ ಮಾಡಿ ಹೇಳಿದ್ರೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ಕರ್ತನ ಭೋಜನವನ್ನ ಕೂಡ ತೆಗೆದುಕೊಳ್ಳುವಾಗ ನಾವು ಅನೇಕ ಸಾರಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಏನಂತ ಹೇಳಿದ್ರೆ, ದೇವ್ರೆ ನಮ್ಮನ್ನ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ರಿ, ನೀವು ನಮಗೋಸ್ಕರವಾಗಿ ಸತ್ತಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ ಅಂತೇಳಿ. ಆದ್ರೆ ಇವತ್ತು ಈ ವಾಕ್ಯದಿಂದ ನಾನು ಏನ್ ತಿಳ್ಕೊಂಡೆ ಅಂತ ಹೇಳಿದ್ರೆ, ಕರ್ತನ ಭೋಜನ ತೆಗೆದುಕೊಳ್ಳುವಾಗ ದೇವರು ನಮಗೋಸ್ಕರವಾಗಿ ಸತಿ ಮಾತ್ರ ಅಲ್ಲ, ಸೈತಾನದಿಂದ ಪಾಪದಿಂದ ನರಕದಿಂದ ದೇವರು ನಮ್ಮನ್ನ ಬಿಡಿಸಿದ್ದಾನೆ ಅಂತೇಳಿ ನಾವು ನೆನಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ತನ್ನ ರಕ್ತವನ್ನ ಸುರಿಸಿದ್ದಾನೆ ಅಂತೇಳಿ. ಮತ್ತೆ ಯೇಸುವಿನ ರಕ್ತದಿಂದ ಮಾತ್ರನೇ ಈ ಸಮಸ್ಯೆಯಿಂದ ನಾವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಎಂಬುದಾಗಿ ನಾನು ತಿಳ್ಕೊಂಡೆ. ದೇವನಾಮಕ ಸ್ತೋತ್ರ. ನನ್ನ ಕೆಲವರು ವಿಡಿಯೋ ಆಫ್ ಮಾಡಿದ್ದಾರೆ, ಗೊತ್ತಿಲ್ಲ ಯಾರಿಗೆ ಹೇಳಕ್ ಆಗತ್ತೆ ಯಾರಿಗಿಲ್ವೋ. ಯಾರಾದ್ರೂ ಫೋರಂ ಮಾಡೋರು ಇದ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಫೋರಂ ಹೇಳ್ತೀರಾ ಅರ್ಜುನ? ಪ್ರೇಜರ್ ಪಸ್ಟೇ. ಅದೇ ಮೂರು ಹಬ್ಬಗಳ ಬಗ್ಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್, ನಾನು ಒಂದು ಪ್ರೇಯರ್ ಬಂದಿದ್ದೆ ಫಸ್ಟ್ ಫ್ಯಾಮಿಲಿ. ಮೂರು ಹಬ್ಬ, ಪಂಚಶತಮ ಹಬ್ಬ, ಪಸ್ಕ ಹಬ್ಬ ಮತ್ತೆ ಗುಡಾರಗಳ ಹಬ್ಬದ ಬಗ್ಗೆ ತುಂಬಾ ಫಸ್ಟ್ ವಾಗಿ ಕೊಟ್ರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬಟ್ ನಾನೆಲ್ಲ ದೇವರು ಮೂರುಗಳ ಹಬ್ಬಗಳ ಬಗ್ಗೆ ತುಂಬಾ ಫಸ್ಟ್ ವಾಗಿ ತಿಳಿಯಪಡಿಸ್ರು ದೇವ್ರಿಗೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಮೂಲ್ಯವಾದ ಸಮಯದಲ್ಲಿ ಮೂರು ಹಬ್ಬಗಳ ಕುರಿತು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಗೆ ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಇಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನ ಬಲಪಡಿಸಿರಿ. ಹಳೆ ಒಡಂಬಡಿಕೆ ಆಗ್ಲಿ, ಹೊಸ ಒಡಂಬಡಿಕೆ ಆಗ್ಲಿ, ಓದುವಾಗ ಕ್ರಿಸ್ತನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲವನ್ನ ಓದಲು ಸಹಾಯ ಮಾಡಿ. ಯಾಕಂದ್ರೆ ಹಳೆ ಒಡಂಬಡಿಕೆ ಕ್ರಿಸ್ತನು ಬರುವುದರ ಕುರಿತು ಹೇಳುತ್ತೆ, ಹೊಸ ಒಡಂಬಡಿಕೆ ಕ್ರಿಸ್ತನು ಬಂದಿರುವುದರ ಕುರಿತು ಹೇಳುತ್ತೆ. ಸೊ ಹೀಗಾಗಿ ಇಡೀ ಸತ್ಯವೇದ ವಾಕ್ಯಗಳು ಕೊಡಲ್ಪಟ್ಟಿರೋದೇ ಕ್ರಿಸ್ತನಿಗೋಸ್ಕರ ಎಂಬುದಾಗಿ ನೀವೇ ಯೋಹಾನ ಸುವಾರ್ತೆಯಲ್ಲಿ ಹೇಳಿದಿರ. ವಾಕ್ಯಗಳು ನನ್ನ ಕುರಿತಾಗಿ ಸಾಕ್ಷಿ ಹೇಳುತ್ತೆ ಎಂಬುದಾಗಿ, ಬೈಬಲ್ ಎಲ್ಲವೂ ಕೂಡ ನಿಮ್ಮ ಕುರಿತಾಗಿ ಸಾಕ್ಷಿ ಹೇಳುತ್ತೆ ದೇವರೇ. ಅದನ್ನು ನಾವು ಸರಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನವನ್ನು ಕೊಡಿರಿ, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದು ಕೃಪೆ ತೋರಿಸಲು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇನ್ನೂ ಅನೇಕ ಲೀಡರ್ಸ್ ಜಾಯಿನ್ ಆಗುವಂತೆ, ಪಾಸ್ಟರ್ಗಳು ಜಾಯಿನ್ ಆಗುವಂತೆ ಸಹಾಯ ಮಾಡಿ. ಈ ಸತ್ಯ ಸುವಾರ್ತೆನ ಕೇಳದೆ ಸೈತಾನನು ಅನೇಕರನ್ನ ತಡೆ ಮಾಡ್ತಾ ಇದ್ದಾನೆ. ವಾಕ್ಯಗಳು ಕೇಳ್ತಾ ಕೇಳ್ತಾ ಕ್ರಿಸ್ತನ ಮೇಲೆ ಪ್ರೀತಿ, ನಂಬಿಕೆ, ಆ ಸುವಾರ್ತೆ ಸೇವೆ ಮಾಡಬೇಕು ಅಂತ ದಾಹ ಜಾಸ್ತಿ ಆಗುತ್ತೆ ಅಂತ ಸೈತಾನಕ್ಕೆ ಚೆನ್ನಾಗಿ ಗೊತ್ತುಂಟು. ಹಾಗಾಗಿ ಬೇರೆ ಬೇರೆ ಕಾರ್ಯಗಳಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ ಅನೇಕ ಸೇವಕರುಗಳನ್ನ, ಸಭಿಕರನ್ನ ಬ್ಯುಸಿ ಮಾಡ್ತಾ ಇದ್ದಾನೆ. ಸುವಾರ್ತೆಗಿಂತ, ವಾಕ್ಯ ಕೇಳೋದಕ್ಕಿಂತ ಹೆಚ್ಚು ಬೇರೆದಕ್ಕೆ ಪ್ರಾಮುಖ್ಯತೆ ಕೊಡುವ ಹಾಗೆ ಮಾಡ್ತಿದ್ದಾರೆ. ಆ ಸೈತಾನನ ಎಲ್ಲ ಆಲೋಚನೆಗಳನ್ನ, ಸೈತಾನನ ಎಲ್ಲ ತಡೆಗಳನ್ನ ಯೇಸುವಿನ ನಾಮದಲ್ಲಿ ಮುರಿತೇವೆ ಸ್ವಾಮಿ. ಅಪ್ಪ, ಕರ್ನಾಟಕದಿಂದ ಇನ್ನೂ ಅನೇಕ ಮುಖ್ಯ ಮುಖ್ಯವಾದಂತಹ
ನಾಯಕರುಗಳು ಸೇವಕರುಗಳು ಯವನಸ್ಥರು ನಮ್ಮ ಜೊತೆ ಕೂಡಿ ಬರಲು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾರೆ. ಇನ್ನು ನಾವು ಅನೇಕರಿಗೆ ಅಪ್ಪ ಈ ಜೂಮ್ ಮೀಟಿಂಗ್ ಬಗ್ಗೆ ಹೇಳಿ ಆಹ್ವಾನಿಸಲು ಸಹಾಯ ಮಾಡಿ. ನಾವು ಯಾರಿಗಾದ್ರೂ ಈ ಜೂಮ್ ಮೀಟಿಂಗ್ ಬಗ್ಗೆ ಹೇಳುವಾಗ ಈ ಕ್ಲಾಸ್ಗಳ ಬಗ್ಗೆ ಹೇಳುವಾಗ ಅವ್ರಿಗೆ ತಡೆ ಮಾಡುವಂತ ಎಲ್ಲ ಸೈತಾನನ ಕಾರ್ಯಗಳು ನೀಗಲ್ಪಟ್ಟು ಅವರು ದೇವರೇ ಏಕ ಮನಸ್ಸಾಗಿ ಒಪ್ಪಿಕೊಂಡು ನಮ್ಮ ಜೊತೆ ಕೂಡಿ ಬರುವಂತೆ ಸಹಾಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತಾರೆ. ಸೇರಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಪವಿತ್ರ ಆತ್ಮನಿಂದ ತುಂಬಿಸಿರಿ. ನಾವೆಲ್ಲರೂ ಹೌದು ಸ್ವಾಮಿ ಕಲ್ವಾರಿ ಬೆಟ್ಟ ಎಣ್ಣೆ ಮರಗಳ ಗುಡ್ಡ ಮತ್ತೆ ದೇವರೇ ಮಾರ್ಕನ ಮೇಲ್ಮನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವು ನಮ್ಮ ಜೀವಿತದಲ್ಲಿ ಕಥನೆ ಕ್ರಿಸ್ತನ ಮೂಲಕ ನೆರವೇರಲ್ಪಟ್ಟಿವೆ ಎಂಬುದಾಗಿ ತಿಳ್ಕೊಂಡು ದೇವರೇ ಸ್ತೋತ್ರ ಅದನ್ನ ಲೋಕಕ್ಕೆಲ್ಲ ಸಾರಿ ಹೇಳುವಂತೆ ಸಹಾಯ ಮಾಡ್ಬೇಕಾಗಿ ಸ್ತುತಿ ಘನ ಮಾನ ಮಹಿಮೆಲ್ಲ ನಿಮಗೆ ಕೊಡ್ತೇವೆ. ಮುಂದಿನ ವಾರ ಮತ್ತೆ ಈ ರೀತಿಯಾಗಿ ನಾವು ಕೂಡು ಬರುವ ತನಕ ನೀವೇ ಜೊತೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇ ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವಜ್ಞಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಡ. ಆಮೇ ಆಮೇ.